ಪರಿಶುದ್ಧನು 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 ವಾಹನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವತನು ಆಗಿರುವ ನಿಮ್ಮ ಪರಲೋಕದ ತಂದೆ ಯುವ ದೇವರೇ ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವ ತಂದೆಯ ದೇವರೇ ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ಅಪ ನಿಮ್ಮ ವಾಕ್ಯಗಳನ್ನ ಕೇಳುವಂತ ನಿಮ್ಮ ಮಹಾಕೃಪೆಯನ್ನು ನಮ್ಮೆಲ್ಲರ ಮೇಲೆ ಅನುಗ್ರಹಿಸಿದಿರಿ ಮಾತನಾಡುವಂತ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಅವರಿಗೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸ್ರಿ ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ದೇವರೇ ನೀವೇ ಮಧ್ಯದಲ್ಲಿದ್ದು ಎಲ್ಲ ವಿಷಯಗಳಲ್ಲಿ ನಿಮ್ಮ ಮಹಿಮೆ ನಿಮ್ಮ ಶಕ್ತಿ ನಿಮ್ಮ ಅಪ ಜ್ಞಾನ ಅದು ಚಲಿಸಲಿ ಎಂಬುದನ್ನು ಬೇಡಿಕೊಳ್ಳೋರಾಗಿದ್ದೇವೆ ತಂದೆ ದೇವರೇ ಬಂದಿರುವಂತ ಬಾರದಿರುವಂತ ಎಲ್ಲ ಸೋದ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡು ಅಪ್ಪ ಈ ಕೂಟದ ಎಲ್ಲ ಸಮಯದಲ್ಲೂ ಕೂಡ ನೀನೇ ಇದ್ದು ನಡೆಸಿ ಕೊಡಬೇಕಾಗಿ ನಾವು ಬೇಡಿಕೊಳ್ಳುತ್ತಿದ್ದೇವೆ ದೇವರೇ ಅಪ್ಪ ಎಲ್ಲಾ ಅಪ ಸಮಯದಲ್ಲೂ ಕೂಡ ನಿಮ್ಮ ಶಕ್ತಿ ಚಲಿಸಬೇಕಾಗ್ಯೂ ವಾಕ್ಯದಲ್ಲಿ ಅಪ್ಪ ಅರ್ಥ ಮಾಡಿಕೊಂಡು ನಿಮ್ಮ ಪರಿಶುದ್ಧನು ಒಡೆಯನಾಗಿರುವ ಯೇಸು ಕ್ರಿಸ್ತನ ಜಾಡಿನಲ್ಲಿ ನಾವು ನಡೆಯುವಂತ ನಮ್ಮೆಲ್ಲರೂ ಕೂಡ ಬಲಪಡಿಸಿ ನಡೆಸು ಎಲ್ಲಾ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮ ಒಡೆಯನು ರಕ್ಷಕನು ವಿಮೋಚಕನಾಗಿರುವ ರಜರಿತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಥ್ಯಾಂಕ್ ಯು ಪ್ರೀತಿಯ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ ಪ್ರೀತಿಯ ಸೋದ ಸೋರಿ ಇರೇ ತಂದೆಯಾದ ದೇವರು ಈ ದಿನದಲ್ಲಿ ಕೂಡ ದೇವರ ಸತ್ಯ ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಕಳೆದ ದಿನಗಳಲ್ಲಿ ನಾವು ಇಬ್ರಿಯಾದವರಿಗೆ ಬರೆದಂತ ಪತ್ರಿಕೆಯ ಹನ್ನೆರಡನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯಗಳನ್ನ ಕೂಡ ನಾವು ಬರ್ತಾ ಇದ್ವಿ ಇವತ್ತು ನಾವು ಎಷ್ಟನೇ ಭಾಗದಲ್ಲಿ ಇದ್ದೀವಿ ಯಾವ ಒಂದು ವಾಕ್ಯವನ್ನ ಕೊನೆಯದಾಗಿ ನೋಡಿದಿವಿ ಅದರಲ್ಲಿ ಫೈವ್

ಯಾವನು ಕರ್ತನನ್ನು ಕಾಣುವುದಿಲ್ಲ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ನಾವು ನೋಡಿದ ಹಾಗೆ ಅಂದ್ರೆ ಈ ನಾವು ನೋಡಿದ್ವಿ ಲಾಸ್ಟ್ ಕೂಡ ಕೆಲವೊಂದು ಪಾಯಿಂಟ್ ನೋಡಿದ್ವಿ ವಿಶೇಷವಾಗಿ ದೇವರ ಮಕ್ಕಳು ಈ ಒಂದು ಕಾಲದಲ್ಲಿ ನಮ್ಗೆ ತುಂಬಾ ಎಚ್ಚರಿಕೆಯಾದಂತ ಕೆಲವೊಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಕರೆ ನಮ್ಮ ಕರೆ ಅಂತ ಹೇಳಿದಾಗ ನಮ್ಮ ದೇವರ ಸಭೆಯಾಗಿ ಕ್ರಿಸ್ತನ ಸಭೆಯಾಗಿ ಕ್ರಿಸ್ತನ ಮೊದಲಗಿತಿಯಾಗಿ ಹೋಗುವಂತ ಒಂದು ದೊಡ್ಡ ಅವಕಾಶ ನಮ್ ಮುಂದೆ ಇದೆ ನಮ್ಮ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ದೇವರ ಮಕ್ಕಳ ಕೈಯಲ್ಲಿರುವಂತಹ ಜವಾಬ್ದಾರಿ ಈ ಕರೆ ತುಂಬಾ ವೈಯಕ್ತಿಕವಾದದ್ದು ವೈಯಕ್ತಿಕ ಅಂದ್ರೆ ಇಲ್ಲಿ ಯಾರೊಬ್ಬರ ಪ್ರೇರಣೆಯಿಂದ ಇಲ್ಲವೇ ಯಾರೊಬ್ಬರ ಒಂದು ಆಸೆಗೋಸ್ಕರ ನಾವು ಇಲ್ಲಿ ಒಡಂಬಡಿಕೆಯನ್ನು ಮಾಡ್ಕೊಡಿಲ್ಲ ಬದಲಾಗಿ ನಾವು ನಮ್ಮ ಸ್ವಂತ ಅರ್ಪಣೆಯಿಂದ ಸ್ವಂತ ಮನಸ್ಸಿನ ಚಿತ್ತದಿಂದ ಸ್ವಂತ ಆಸೆಯಿಂದ ನಾವೇನ್ ಮಾಡಿದ್ದೀವಿ ನಾವೇ ಖುದ್ದಾಗಿ ಬಂದು ಯಾರೋ ಒಂದು ಪ್ರೇರಣೆ ಇಲ್ಲದೆ ಒಂದು ಬಲವಂತವಿಲ್ಲದೆ ನಾವು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಆಗಿರ್ಬೇಕಾದ್ರೆ ಈ ಒಡಂಬಡಿಕೆಯನ್ನ ಕಲ್ಕೊಳ್ಳೋದು ಮತ್ತೆ ಅದನ್ನ ಉಳಿಸ್ಕೊಳ್ಳೋದು ಇದು ವೈಯಕ್ತಿಕ ನನ್ನ ಕೈಯಲ್ಲಿದೆ ಅಂತ ಅರ್ಥ ಅಷ್ಟೆ ಯಾರೊಬ್ರು ಮೇಲೆ ಬ್ಲೇಮ್ ಮಾಡೋದಾಗ್ಲಿ ನಾಳೆ ದಿವಸ ನಾನು ಈ ಒಡಂಬಡಿಕೆನ ಓಡದೇ ಹೋಗುವಂತ ಸನ್ನಿವೇಶಗಳು ಬಂದಾಗ ಬೇರೆಯವರನ್ನ ನಾನು ಬೆರಳು ತೋರಿಸಿ ಇವರಿಂದನೇ ನಾನು ಓಟವನ್ನ ಕಲ್ಕೊಂಡೆ ನಾನು ಓಟವನ್ನ ಕಲ್ಕೊಳ್ಳೋದಿಕ್ಕೆ ಇವರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಈ ಕರೆ ಇಲ್ಲ ಯಾರು ಕೂಡ ನಮ್ಮನ್ನ ಆ ರೀತಿ ದೇವರಿಂದ ಬೇರ್ಪಡು ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವನು ಯಾರು ಅಂತ ಪುಸ್ತಕ ಪತ್ರಿಕೆಯಲ್ಲಿ ಯಾವ ಒಂದು ವಿಷಯಗಳು ಕೂಡ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಕ್ಕೆ ಸಾಧ್ಯತೆ ಇಲ್ಲ ಒಬ್ಬರಿಂದ ಮಾತ್ರ ಸಾಧ್ಯ ಅದ್ ಯಾರಪ್ಪ ಅಂದ್ರೆ ಅದನ್ನ ಅಂದ್ರೆ ನಾನೇ ನಾನ್ ಮನಸ್ಸು ಮಾಡಿದ್ರೆ ಹೋಗ್ಬೋದು ಇಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ ಯಾರು ನನ್ನನ್ನು ಅಗಲಿಸ ಆಗಿಲ್ಲ ಹಾಗೆ ವಿಷಯವಿಲ್ಲ ಬೇರು ಚಿಗುರದಂತೆ ಅದು ಬರದೆ ಹಾಗೆ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಜವಾಬ್ದಾರಿ ಅಂತ ಹೇಳಕ್ಕಿಂತ ಹೆಚ್ಚಾಗಿ ದೊಡ್ಡ ಒಂದು ಕೆಲಸ ನಮ್ಗೆ ಕೊಟ್ಟಿರೋ ಕೊಡಲ್ಪಟ್ಟು ಮಾಡ್ಲೇಬೇಕು ಅಂದ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಅದನ್ನ ನಾವು ಮಾಡದೇ ಆಗುವಂತ ಒಂದು ವಿಷಯಗಳನ್ನ ತಿಳ್ಕೊಂಡಾಗ ಯಾಕಂದ್ರೆ ಪ್ರತಿಯೊಬ್ಬ ದೇವ್ರ ಮಕ್ಕಳು ಇವತ್ತು ಈ ಭೂಮಿಯಲ್ಲಿ ಈ ಸೈತಾನ ಮಾಂಸ ಲೋಕ ಇವ್ರ ಜೊತೆಗೆ ಹೋರಾಡಿ ಗೆದ್ದು ಕ್ರಿಸ್ತನ ಸಾರೂಪ್ಯವನ್ನು ಬೆಳೆಸ್ಕೊಳ್ಳೋದು ಅಷ್ಟೇನು ಸುಲಭವಾದಂತ ವಿಷಯವಲ್ಲ ಹಾಗಂತ ಅದೇನು ಕಷ್ಟವಾದ ವಿಷಯನೂ ಅಲ್ಲ ಯಾರೊಬ್ರು ದೇವರ ಮೇಲೆ ಸಂಪೂರ್ಣ ಭರವಸೆನ ಇಟ್ಟು ಅವನು ಓಟವನ್ನು ಓಡ್ತಾರೋ ಅವರಿಗೆ ಖಂಡಿತವಾಗ್ಲು ದೇವರ ಕೃಪೆ ಯಾವಾಗ್ಲೂ ಇರುತ್ತೆ ಆದ್ರೆ ನಾವು ಗೆದ್ರೆ ಅದು ದೇವರ ಕೃಪೆ ನಾವು ಸೋತ್ರೆ ಅದಕ್ಕೆ ಕಾರಣನ ನಾವೇ ಯಾರ ಮೇಲೆ ಕೂಡ ನಾವೇನ್ ಮಾಡಾಗಿಲ್ಲ ಬ್ಲೇಮ್ ಮಾಡ್ ಸೊ ದೇವ್ರ ಮಕ್ಕಳು ಈ ವಿಷಯವನ್ನು ನಾವು ಯಾವಾಗ್ಲೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ಲಾಸ್ಟ್ ಟೈಮ್ ಕೂಡ ನಾನು ಹೇಳ್ದೆ ದೇವರ ಕೃಪೆಯನ್ನು ಬಿಟ್ಟು ಹೋಗದಂತೆ ಆ ಒಂದು ಕಹಿಯಾದ ಬೇರು ಹೃದಯದಲ್ಲಿ ಬರದೆ ಹಾಗೆ ನಮ್ಮನ್ನ ಪರಿಶೀಲನೆ ಮಾಡಿಕೊಳ್ಳುವಂತ ಒಂದು ಕೆಲಸ ಪ್ರತಿಯೊಬ್ಬ ದೇವರ ಮಕ್ಕಳ ಕೈಯಲ್ಲಿದೆ ಹೇಗೆ ಮಾಡ್ಕೊಳ್ಳೋದು ಕಹಿಯಾದ ಬೇರು ಬರುತ್ತಾ ಇಲ್ವ ಅಂತ ಹೆಂಗ್ ಗೊತ್ತಾಗುತ್ತೆ ಮಾತಾಡಕ್ಕೆಲ್ಲ ಚೆನ್ನಾಗಿದೆ ವಾಕ್ಯ ಅಲ್ವಾ ವಾಕ್ಯ ಚೆನ್ನಾಗಿದೆ ಹೇಗೆ ಎಲ್ರು ಮಾತಾಡ್ತೀವಲ್ಲ ಹೌದು ಕಟ್ಟಿದ್ ಮಾಡಬೇಡ್ರಿ ಸುಳ್ಳು ಹೇಳ್ಬೇಡ್ರಿ ಬೇರೆಯವ್ರ ಮೇಲೆ ಚಾಡಿ ಹೇಳ್ಬೇಡ್ರಿ ಎಲ್ರು ಕೂಡ ಇದನ್ನೇ ಹೇಳ್ತಾ ಇದೀವಲ್ಲ ಬೋಧನೆ ಮಾಡೋರು ಇದನ್ನೇ ಹೇಳ್ತಾರೆ ಮಾಡೋರೇ ಮಿಸ್ಟೇಕ್ ಮಾಡೋದು ಜಾಸ್ತಿ ಅಲ್ವಾ ದೇವ್ರ ವಾಕ್ಯ ಹೇಳೋರೇ ತಪ್ಪು ಮಾಡೋದು ದೇವ್ ವಾಕ್ಯ ಕೇಳೋರ್ಗಿಂತ ಹೆಚ್ಚಾಗಿ ಹೇಳೋರೇ ಜಾಸ್ತಿ ತಪ್ಪು ಮಾಡೋದು ನಿಮಗೆ ಗೊತ್ತಿದೆ ವಿಷಯ ನೀವು ಕೂಡ ತುಂಬಾ ವಿಷಯ ಗಮನಿಸಿರ್ತೀರಾ ಹಾಗೆರ್ಬೇಕಾರೆ ಹೇಗೆ ಇದನ್ನ ಮಾಡೋದು ದೇವ್ರ ಮಕ್ಳು ಇದನ್ನ ಯಾವ ರೀತಿ ಕಾಪಾಡ್ಕೊಳ್ಳೋದು ಕ್ರಿಸ್ತನ ಪ್ರೀತಿಯ ಸೌರ ಇದೆ ನಾವು ಕ್ರಿಸ್ತನ ಸಾರೂಪ್ಯನ ಬೆಳೆಸಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಿದ್ದೆ ಆದ್ರೆ ಕ್ರಿಸ್ತನ ಹಾಗೆ ಬೆಳಿಬೇಕಂತ ನಮ್ಗೆ ಆಸೆಯನ್ನ ಬೆಳೆಸ್ಕೊಂಡಿದ್ದೆ ಆದ್ರೆ ಪ್ರತಿದಿನ ನಾನು ಕ್ರಿಸ್ತನ ಹಾಗೆ ಎಷ್ಟರ ಮಟ್ಟಿಗೆ ಬೆಳಿತಾ ಇದ್ದೀನಿ ಅನ್ನೋಂತ ವಿಷಯವನ್ನ ತುಂಬಾ ಆಸೆಯಿಂದ ತುಂಬಾ ಕಾತುರದಿಂದ ಪರಿಶೀಲನೆ ಮಾಡ್ತೀನಿ ನಾನು ನಾನು ನಿನ್ನೆ ಹೇಗಿದ್ದೆ ಸ್ವಲ್ಪ ಬೆಳ್ಳಿಗಿದ್ದೆ ಇವತ್ ಸ್ವಲ್ಪ ಕಪ್ಪಗಾಗ್ಬಿಟ್ಟಿದ್ದೀನಿ ಇವತ್ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದೀನಿ ನಾನು ವೆಯ್ಟ್ ಸ್ವಲ್ಪ ಲಾಸ್ ಆಗ್ಬಿಟ್ಟಿದೆ ನನ್ನದು ಇಲ್ಲ ಸ್ವಲ್ಪ ದಪ್ಪ ಆಗ್ಬಿಟ್ಟಿದೀನಿ ಹೊಟ್ಟೆ ಬಂದ್ಬಿಟ್ಟಿದೆ ಅಲ್ವಾ ಇಲ್ಲ ನಾನು ಸ್ವಲ್ಪ ವೀಕ್ ಆಗ್ಬಿಟ್ಟಿದೀನಿ ಇದೆಲ್ಲ ಮಾಂಸಿಕವಾದಂತ ಚೆಕಿಂಗ್ ದಿನ ಮಾಡದೆ ನಾವು ಏನೋ ಸ್ವಲ್ಪ ಕಾಯಿಲೆ ಬಂದಂಗಿದೆ ಶುಗರ್ ಜಾಸ್ತಿ ಆದಂಗಿದೆ ಟಯರ್ಡ್ ಆಗ್ತಿದೆ ನೋಡ್ರಿ ಆ ಮಾಂಸಿಕ ವಿಷಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ನೋಡ್ರಿ ಎಲ್ಲ ಒಂದ್ ಸಣ್ಣ ವಿಷಯ ಆಗ್ಬಿಟ್ಟು ತಡ್ಕೊಳಕ್ ಆಗಲ್ಲ ನನಗೆ ತಕ್ಷಣ ಡಾಕ್ಟರ್ ಹತ್ರ ಹೋಗೋದಾಗ್ಲಿ ನೋಡೋದಾಗ್ಲಿ ಏನೋ ಬಿ ಪಿ ಆಯ್ತಾ ಶುಗರ್ ಜಾಸ್ತಿ ಆಯ್ತಾ ಬೇರೆ ಏನಾದ್ರೂ ಆಯ್ತಾ ಇನ್ ಏನೋ ಚೆಕ್ಅಪ್ ಮೆಂಟ್ ಇದೆ ಇವತ್ತಲ್ಲ ನಮ್ಮ ಬಾಡಿಯಲ್ಲಿ ನೂರ ಚೆಕಿಂಗ್ ಬಂದ್ಬಿಟ್ಟಿದೆ ಇವತ್ತು ಮಿಷಿನರಿ ಬಂದ್ಬಿಟ್ಟಿದೆ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಏನಿದ್ರು ನಮ್ಮನ್ನ ಚೆಕ್ ಮಾಡಿ ನಿಮ್ಮಲ್ಲಿ ಇದು ಜಾಸ್ತಿ ಇದೆ ಅದ ಜಾಸ್ತಿ ಇದ್ ಕಡಿಮೆ ಮಾಡಿ ಕಡಿಮೆ ಮಾಡಿ ಉಪ್ಪು ಕಡಿಮೆ ಮಾಡಿ ಅದನ್ ಕಡಿಮೆ ಮಾಡಿ ಎಲ್ಲವನ್ನ ರಿಪೋರ್ಟ್ಸ್ ಆಯಿತಾ ಕೊಟ್ಬಿಡ್ತಾರೆ ಆತರ ಇದೆ ನಾವು ಕೂಡ ಅದನ್ನ ಏನ್ ಮಾಡ್ತೀವಿ ತುಂಬಾ ಕಾತುರದಿಂದ ಇಂಪಾರ್ಟೆಂಟ್ ಕೊಟ್ಟು ನಮ್ಮ ಮಾಂಸಿಕ ವಿಷಯಗಳಿಗೆ ಕೊಡುವಂತ ಒಂದು ಪ್ರಾಮುಖ್ಯತೆ ಇದೆಯಲ್ಲ ಈಗಿನ ಕಾಲದಲ್ಲಿ ಅಬ್ಬಬ್ಬಾ ಬೇಕಾಗಿಲ್ಲ ಅದು ನಿಜನೇ ಹಾಗಂತ ಬ್ರದರ್ ಮಾಂಸವನ್ನ ಕೇರ್ ಮಾಡ್ಬೇಡ್ರಿ ಅಂತ ಹೇಳ್ತಿದ್ರ ಅಂದ್ರೆ ಖಂಡಿತ ಇಲ್ಲ ಕೃಷ್ಣ ಸೌಗರಾಜ ಸೌಧರ್ಯ ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಆತ್ಮಿಕ ವಿಷಯನ ಕೇರ್ ಮಾಡ್ಬೇಕಲ್ವಾ ಅದೆಲ್ಲಿದೆ ನಮ್ಮಲ್ಲಿ ಕರೆಕ್ಟ್ ಮಾಂಸಿಕ ವಿಷಯನ ಕೇರ್ ಮಾಡ್ಬೇಕು ನಾವು ಕೇರ್ ಮಾಡಿದ್ರೆ ನಮ್ಮ ದೇಹವನ್ನ ಯಾರು ಕೇರ್ ಮಾಡ್ತಾರೆ ಉಳಿದಿರುವಂತ ಜೀವನವನ್ನು ದೇವರಿಗೋಸ್ಕರ ಸಮರ್ಪಣೆ ಮಾಡಿ ಬದುಕಿ ನಮ್ಮ ಓಟ ದೇವರ ಹಸ್ತದಲ್ಲಿ ಸಮರ್ಪಣೆ ಮಾಡುವ ಹಾಗೆ ನಾವು ಬದುಕಬೇಕಾದ್ರೆ ಆ ಶರೀರವನ್ನ ಕಾಳಜಿ ವಹಿಸುವಂತ ವಿಷಯದಲ್ಲೂ ಕೇರ್ಲೆಸ್ ಇರಬಾರ್ದು ಅನ್ನೋದು ಸರಿಯಾದ ವಿಷಯ ಆದ್ರೆ ಇದು ಹೇಗಿದ್ರು ನಾಶ ನಾಶವಾಗುತ್ತಲ್ವಾ ಮಣ್ಣಿಗೆ ಹೋಗುತ್ತಲ್ವಾ ಎಷ್ಟೇ ಪ್ರೊಟೆಕ್ಷನ್ ಮಾಡಿದ್ರು ಎಷ್ಟೇ ಕೇರ್ಫುಲ್ ಆಗಿ ಕೊಟ್ರು ಕೂಡ ಎಷ್ಟಂತ ಕಾಪಾಡಕ್ಕಾಗುತ್ತೆ ಒಂದಲ್ಲ ಒಂದಿನ ಮಣ್ಣಿಗೆ ಹೋಗ್ಲೇಬೇಕು ಕರೆಕ್ಟ್ ಅಲ್ವಾ ದೇವರು ನೀವು ಸ್ವಲ್ಪ ಕರೆಕ್ಟ್ ಆಗಿ ಕಾಪಾಡ್ಕೊಂಡ್ರೆ ಈ ದೇಹವನ್ನು ಕೂಡ ಉಳಿಸ್ಕೊಬಹುದು ಅಂತ ಯಾವ್ದಾದ್ರು ಹೇಳಿದ್ರ ನಮಗೆ ಇಲ್ವಲ್ಲ ಲೋಕದ ರೀತಿಯಲ್ಲಿ ನಾವು ನಾವೇನು ಸ್ಪೆಷಲ್ ಇಲ್ಲ ಅವ್ರೇಗ ಸಾಯ್ತಾರೆ ನಾವು ಹಾಗೆ ಸಾಯ್ತಿವಿ ಅವ್ರ್ ರೋಗ ಬರುತ್ತೆ ನಮ್ಗೂ ರೋಗ ಬರುತ್ತೆ ಅವ್ರ ಕಷ್ಟ ಬರುತ್ತೆ ನಮ್ಗೂ ಕಷ್ಟ ಬರುತ್ತೆ ಯಾರು ಕೂಡ ದೇವ್ರ ಮಗ್ಳು ಇವತ್ತು ಸ್ಪೆಷಲ್ ಆಗಿ ಸತ್ತೋಗಿದಾರ ಎಲ್ರು ಸಾಯೋದಕ್ಕಿಂತ ತುಂಬಾ ವಿಭಿನ್ನವಾಗಿ ಸತ್ತೋಗಿದಾರಾ ಇಲ್ವಲ್ಲ ಆರ್ಟ್ ಅಟ್ಯಾಕ್ ಅವ್ರಿಗೂ ಬರುತ್ತೆ ಇವ್ರಿಗೂ ಬರುತ್ತೆ ಎಲ್ಲ ಇದ್ದೇ ಇದೆಯಲ್ಲ ಹಾಗಾಗಿ ನೋಡ್ಬೇಕಾದ್ರೆ ಈ ದೇಹ ಹೇಗಿದ್ರು ಮಣ್ಣಿಗೆ ಹೋಗುತ್ತೆ ಗೊತ್ತಿದೆ ಮಣ್ಣಿಗೆ ಹೋಗುತ್ತೆ ಆದ್ರೂ ಕೂಡ ಇದ್ದೇ ಕೊಡುವಂತ ಪ್ರಾಮುಖ್ಯತೆ ಈ ದೇಹದ ಮೇಲೆ ಕಡುವಂತ ಕಾಳಜಿ ಆತ್ಮಿಕ ವಿಷಯಗಳಲ್ಲಿ ಇರಲ್ಲ ಅಂತೇ ಎಷ್ಟರ ಮಟ್ಟಿಗೆ ನಾವು ಈ ಕಹಿಯಾದ ಬೇರ್ ಬಗ್ಗೆ ನಾವು ಯೋಚನೆ ಮಾಡಿದೀವಿ ಒಂದು ಒಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಕಹಿಯಾದ ಬೇರ್ ಹೆಂಗ್ ಬರುತ್ತೆ ನಮ್ಮಲ್ಲಿ ಒಂದು ನೆಲದಲ್ಲಿ ಒಂದು ಬೀಜವನ್ನ ಬಿತ್ತದೆ ಗಿಡವಾಗಿ ಬರೋದಕ್ಕೆ ಸಾಧ್ಯತೆ ಇಲ್ಲ ಹಾಗಿರ್ಬೇಕಾದ್ರೆ ಈ ಕಹಿಯಾದ ಬೇರ್ ಕೂಡ ಅದರ ಮೂಲ ಇರ್ಬೇಕಲ್ಲ ಯಾವುದೋ ಬೀಜ ಬರ್ಬೇಕು ನೋಡಿ ಈ ಬೀಜದಲ್ಲಿ ಬೀಜ ಹಾಕಿದ ತಕ್ಷಣ ಏನಾಗುತ್ತೆ ಅದ್ರಿಂದ ಚಿಗರು ಬರುತ್ತೆ ಬೇರು ಓರ್ಡ ಹೋಗುತ್ತೆ ಆಮೇಲೆ ಏನಾಗುತ್ತೆ ಮೇಲೆ ಎಲೆ ಬರುತ್ತೆ ಮೊಳಕೆ ಬರುತ್ತೆ ಆ ಒಂದು ಬೇರ್ ಬರೋದಕ್ಕೆ ಯಾವ್ದೋ ಬೀಜ ತಾನೆ ಬೀಜ ಇಲ್ದೆ ಒಂದು ಬೇರ್ ಬರುತ್ತಾ ಇವತ್ತವರೆಗೂ ನಾವೆಲ್ಲಾದ್ರೂ ನೋಡಿದ್ವಿ ಬೇರಿ ಬೇರ್ ಬೇರ್ ಬರುತ್ತಾ ಇರ್ಬೋದು ಕೆಲವೊಂದು ಬಟ್ ಏನಂದ್ರೆ ಮೇನ್ ಅದ್ರ ಸೋರ್ಸ್ ಯಾವುದೋ ಒಂದು ಬೀಜ ಒಂದು ಗಿಡವನ್ನ ಕೆಲವೊಂದು ತೈಮಿಲಿ ದ್ರಾಕ್ಷಿ ಬಳಿ ಕಟ್ ಮಾಡ್ಕೊಂಡು ಭೂಮಿಲಿ ಇಟ್ಟು ಕೂಡ ಬಂದ್ಬಿಡುತ್ತೆ ಅದ ನೋಡ ಮೂಲ ಸೋರ್ಸ್ ಏನಪ್ಪಾ ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳು ಏನನ್ನ ಯೋಚನೆ ಮಾಡ್ತಾ ಇದೀನಿ ಅದೇ ನಮ್ಮ ಬೀಜ ಯಾವ ವಿಷಯಕ್ಕೆ ಗಮನ ಕೊಡ್ತಾ ಇದ್ದೀನಿ ಒಂದು ಸಹೋದರ ಬಗ್ಗೆ ನಾವು ಅವಹೇಳನ ಮಾತನ್ನ ಆಡುವಂತ ಒಂದು ಗುಣನ ತುಂಬಾ ಹೆಚ್ಚಾಗಿ ಅಭಿವೃದ್ಧಿ ಮಾಡಿಸ್ಕೊಂಡಿದ್ದೀನಿ ಅಂದ್ರೆ ಅದೇನೋ ಇವತ್ತಿನ ಒಂದು ದಿನದಲ್ಲಿ ಟಕ್ ಅಂತ ಬಂದ್ಬಿಡಲ್ಲ ಕ್ರಮೇಣ ಅದನ್ನ ಬೆಳೆಸಿದೀನಿ ಎಲ್ಲೋ ಒಂದ್ ಕಡೆ ಬೀಜವನ್ನು ಹಾಕಿದ್ದೀನಿ ಯಾರೋ ಒಬ್ರು ಹೇಳುವಂತ ಅವಹೇಳನ ಮಾತಿಗೆ ತುಂಬಾ ಕಿವಿಗೊಟ್ಟಿರ್ತೀನಿ ಅದನ್ನ ತುಂಬಾ ಇಷ್ಟಪಟ್ಟಿರ್ತೀನಿ ನಾನು ಕೂಡ ಅದೇ ಗುಣಗಳನ್ನ ಬೆಳೆಸ್ಕೊಂಡಿರ್ತೀನಿ ಕ್ರಮೇಣ ಅದು ಬೆಳ್ದು ಬೆಳೆದು ಬೆಳ್ದು ದೊಡ್ಡ ಗುಣವಾಗಿ ಪರಿವರ್ತನೆ ಆಗಿರುತ್ತೆ ಎಲ್ರಿಗೂ ಈ ಚಾಡಿ ಮಾತು ಹೇಳೋದನ್ನ ಅಪ್ಸೋ ಅಂತ ಗುಣಗಳನ್ನ ಬೆಳೆಸ್ಕೊಂಡಿರ್ತೀನಿ ಅದೇನು ಒಂದು ದಿನದಲ್ಲಿ ಬೆಳೆಯೋದಲ್ಲ ಅಲ್ವಾ ಹಾಗಂತ ಯಾರು ಕೂಡ ಅಂತ ಒಂದು ವಿಷಯದಲ್ಲಿ ಹೋಗೋದೇ ಇಲ್ಲ ಅಂತೆಲ್ಲ ಖಂಡಿತ ಎಲ್ಲೋ ಒಂದ್ಕೊಂಡ್ರೆ ಅಪ್ಪಿ ತಪ್ಪಿ ಎಂತ ಗುಣಗಳನ್ನ ಸೀಗಲಾಕೊಂಡಿರ್ತೀವಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಷ್ಟೇ ಚಾಡಿ ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಈ ತರ ತುಂಬಾ ವಿಷಯ ಇದೆ ಒಂದು ಕಹಿಯಾದ ಒಂದು ಬೇರಿನ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ವಿಷಯ ಇದೆ ಆದ್ರೆ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಈ ತರ ಒಂದ್ ವಿಷಯ ಬಂದಾಗ ನನ್ನಲ್ಲಿ ಈ ತರ ಬೇರು ಬಂದ್ಬಿಟ್ಟಿದೆ ನಾನು ಈ ಗುಣಗಳನ್ನ ಅಭಿವೃದ್ಧಿ ಮಾಡಿಸ್ಕೊಳ್ಳೋ ಹಂತಕ್ಕೆ ಹೋಗ್ತಾ ಇದ್ದೀನಿ ಹೇಗಾದ್ರೂ ಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಎಷ್ಟು ಜನರು ದೇವರ ಕರ್ತನಾದ ಕೃಪಾಸನದ ಮುಂದೆ ಓಡಿ ಹೋಗಿ ಅದನ್ನ ಬಿಟ್ಟು ಬಿಡೋದಕ್ಕೆ ಪ್ರಯತ್ನ ಮಾಡಿದೀವಿ ಎಷ್ಟು ಜನರ ಆ ವಿಷಯದ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಈ ನನ್ನಿಂದ ಕಿತ್ತು ಎಸೆದಾಕ್ಬೇಕು ಇದು ದೇವರ ದೃಷ್ಟಿಗೆ ಮಾತ್ರ ಉಳ್ಳದ ಸಹೋದರರಿಗೂ ಕೂಡ ಏನಾಗುತ್ತೆ ಸಹೋದರರಿಗೂ ಕೂಡ ಕಷ್ಟವನ್ನ ಕೊಡುತ್ತೆ ನನಗೂ ಕೂಡ ಅದು ಏನಾಗುತ್ತೆ ತುಂಬಾ ಸಮಸ್ಯೆಯನ್ನು ಕೊಡುತ್ತೆ ಅಂತ ಎಷ್ಟು ಜನರು ಅದನ್ನ ತೆಗೆದು ಹೋಗೋದಕ್ಕೆ ಪ್ರತಿನಿತ್ಯ ಪ್ರಯತ್ನ ಪಟ್ಟಿದ್ದೀವಿ ಅಲ್ವಾ ಈಗ ನೋಡ್ರಿ ಒಂದು ಅಹ್ ಸಣ್ಣ ಪುಟ್ಟ ವಿಷಯ ಆದ್ರೂ ಈ ಬೇರೆಲ್ಲ ತುಂಬಾ ಡೀಪ್ ಆಗಿರ್ಬೇಕಾದ್ರೆ ಏನು ಯೂಸ್ ಮಾಡ್ತೀವಿ ಕೊಡಲಿ ಗಡಬಾರಿ ಎಲ್ಲಾ ಯೂಸ್ ಮಾಡ್ತೀವಿ ನೋಡ್ರಿ ಭೂಮಿನ ಅಗಿಬೇಕು ಅಂತ ದೇವರ ಕೆಲವೊಂದು ಕಠಿಣ ಮಾತುಗಳು ಬರುತ್ತೆ ಕಠಿಣವಾದಂತ ನಮ್ಮನ್ನ ತಿದ್ದುವಂತ ಸತ್ಯಗಳು ನಮ್ಮ ಮುಂದೆ ಬರುತ್ತೆ ನಮ್ಮನ್ನ ಚೇಂಜ್ ಮಾಡಕ್ಕೆ ತುಂಬಾ ಸ್ಟ್ರಾಂಗ್ ಆದಂತ ಮಾತುಗಳು ಕೇಳಕ್ಕೆ ಕಷ್ಟವಾಗುತ್ತೆ ದೇವ್ರು ಬಯ್ಯ ರೀತಿಯಲ್ಲಿ ಇರುತ್ತೆ ದೇವ್ರ್ ಗದರಿಸುವಂತ ರೀತಿಯಲ್ಲಿ ಇರುತ್ತೆ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ ನಮ್ಮನ್ನ ಕರೆಕ್ಷನ್ ಮಾಡ್ತಾರೆ ಅಲ್ವಾ ಗದರಿಸಿ ಏನ್ ಮಾಡ್ತಾರೆ ಮಾತಾಡುವಂತ ರೀತಿಯಲ್ಲಿ ಕೆಲವೊಂದು ಸತ್ಯಗಳು ನಮ್ಗೆ ಮುಂದೆ ಬಂದಿರುತ್ತೆ ಅದ್ಯಾರ ಮೂಲಕನ ಬಂದಿರಬಹುದು ಸಬ್ಜೆಕ್ಟ್ ಮಾತಾಡ್ ಮೂಲಕ ಬಂದಿರ್ಬೋದು ಸಗೋದ್ರ ಸಗೋದ್ರ ಮಾತಾಡ್ತಾನೆ ಬಂದಿರ್ಬೋದು ಎಲ್ಲೋ ಒಂದು ವಾಕ್ಯ ನಿಮ್ಗೆ ತುಂಬಾ ನಿಮ್ಮ ಫೋರ್ಸ್ ನಿಮ್ ಹಾರ್ಟ್ ಕೊಡ್ತಿರ್ಬೋದು ನೋಡಿ ಈ ತರ ನೀನು ಮಾಡ್ತೀ ನೀನೇ ಮಾಡ್ತಾ ಇದೀಯ ಅನ್ನೋ ರೀತಿಯಲ್ಲಿ ನಮ್ಮನ್ನ ಪಾಯಿಂಟ್ ಮಾಡಿ ಎಲ್ಲ ರೀತಿಯಲ್ಲಿ ವಿಷಯ ಇರ್ಬೋದು ಅದೇ ಗಡ್ಬಾರಿ ರೀತಿಯಲ್ಲಿ ಆ ಅದೇನಾಗುತ್ತೆ ಆ ಇದು ಬೇರನ್ನ ಕಿತ್ತು ಹಾಕುವಂತ ಒಂದು ಒಂದು ಒಳ್ಳೆ ಒಂದು ಏನದು ಉಪಕರಣವಾಗಿರುತ್ತಲ್ಲಿ ನಾವದ್ರೆ ಏನ್ ಮಾಡಿರ್ತೀವಿ ಅಂತ ಉಪಕರಣಕ್ಕೆ ಅವಕಾಶನ ಕೊಡಲ್ಲ ಇಲ್ಲ 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 ಅಷ್ಟು ಸ್ಟ್ರಾಂಗ್ ಆಗಿ ನನ್ನ ಮೇಲೆ ಎಫೆಕ್ಟ್ ಆಗಬೇಕಾಗಿಲ್ಲ ಬೇಕಾಗಿಲ್ಲ ಆ ತರ ಬೇಕಾಗಿಲ್ಲ ಬೇರೆ ನಾನು ನಿಧಾನಕ್ಕೆ ತೆಗಿತೀನಿ ಸ್ವಲ್ಪ ಟೈಮ್ ಬಿಡ್ರಿ ಇಷ್ಟ ಪ್ರೀತಿ ಸರ್ ಸೂರ್ಯರೇ ಯಾವತ್ತಾದ್ರೂ ಈ ಮಣ್ಣಲ್ಲಿ ನಿಮ್ಮೆಲ್ರು ಗೊತ್ತಿರುತ್ತೆ ಒಂದ್ ಬೀಜವನ್ನು ಹಾಕಿ ಬೀಜ ಬೆಳೆಯೋದು ನೋಡ್ರಿ ಅದು ಬೆಳೆಯೋದು ನಮ್ ಕಣ ಕಾಣಿಸದೇ ಇಲ್ಲ ಅದು ಎಷ್ಟ್ರ ಮಟ್ಟಿಗೆ ಮೇಲೆ ಬೆಳೆಯುತ್ತೋ ಅಷ್ಟ್ರ ಮಟ್ಟಿಗೆ ಬೇರು ಕೂಡ ಬಿಟ್ಟಿರುತ್ತೆ ಭೂಮಿ ಅಗದ್ ನೋಡಿದಾಗ ಬೇರು ಇಲ್ಲೆಲ್ಲೋ ಹೋಗಿರುತ್ತೆ ಏನ್ ಗೊತ್ತಾಯಿದ್ರು ವಿಷಯ ನಾವು ಎಷ್ಟೋ ದಿನ ಡಿಲೇ ಮಾಡ್ತೀವೋ ಅಷ್ಟು ಬೇಗ ಬೇರು ತುಂಬಾ ಒಳ್ಳೆ ಹೋಗಿರುತ್ತೆ ಮತ್ತೆ ತೆಗೀಕೆ ತುಂಬಾ ಕಷ್ಟಪಟ್ಟು ಆದಷ್ಟು ಬೇಗ ದೇವ್ರ ಮಕ್ಳು ಇಂತಹ ವಿಷಯಗಳನ್ನ ನೋಡ್ದಾಗ ದೇವರ ಸನ್ನಿಧಿಗೆ ಬಂದು ತಗದಾಕೆ ಪ್ರಯತ್ನವನ್ನ ಪಡ್ಬೇಕು ನಾಳೆ ಇನ್ನೊಂದ್ ಸ್ವಲ್ಪ ಹದಿ ಸರಿ ಮಾಡ್ಕೊಳ್ತೀನಿ ನನಗೆ ಗದ್ರಿಸೋದ್ ಬೇಕಾಗಿಲ್ಲ ನನಗೆ ಈ ತರ ಕೊಡಲಿಯ ಪೆಟ್ಟು ಬೇಕಾಗಿಲ್ಲ ನಾನು ನಿಧಾನಕ್ಕೆ ತೆಗಿತೀನಿ ಅಂತ ಹೋದ್ರೆ ಅದು ಅಷ್ಟು ಆಳಬಾಗೋಗಿರುತ್ತೆ ಆಮೇಲೆ ಕೆಲವೊಂದು ಟೈಮಲ್ಲಿ ಕೊಡಲಿಗಳನ್ನ ಯೂಸ್ ಮಾಡಿದ್ ಕೂಡ ತೆಗೀಕಾಗಲ್ಲ ಬೇ ಈ ಬರುತ್ತೆ ನೋಡಿ ಜೆ ಸಿ ಬಿ ಜೆ ಸಿ ಬಿ ತರ ಆಗಿ ಬೇಕಾಗುತ್ತೆ ಮತ್ತೆ ಯೋಚನೆ ಮಾಡ್ರಿ ಹೇಗಿರುತ್ತೆ ಅದಕ್ಕೆ ಈ ಎಚ್ಚರಿಕೆ ಮಾತ್ರ ಹೇಳ್ತಾರೆ ಯಾಕಂದ್ರೆ ಹೃದಯ ಅನ್ನೋದು ಅಷ್ಟು ಸೂಕ್ಷ್ಮೀತಿಯ ಸೌರ ಏನಾದ್ರೂ ಒಂದು ವಿಷಯ ಅದರಲ್ಲಿ ಬೇರ್ ಬಿಡ್ತು ಅಂದ್ರೆ ಅದನ್ನ ಅಷ್ಟು ಸುಲಭ ತೆಗೆದಾಕಾಗಲ್ಲ ನಮ್ಮ ಮನಸ್ಸಿನ ಒಬ್ರ ಬಗ್ಗೆ ತಪ್ಪಾದ ಕಲ್ಪನೆ ನಮ್ಮ ಮೈಂಡಲ್ಲಿ ಬಂದ್ಬಿಡ್ತು ಅಂದ್ರೆ ನೀವ್ ಯಾವ್ದಾದ್ರ ಚೆಕ್ ಮಾಡಿ ಒಂದ್ ಬ್ರದರ್ ನಾ ನೀವು ಒಳ್ಳೆ ರೀತಿಯಲ್ಲಿ ನೋಡಿರ್ತೀರಾ ಯಾರೋ ಅವ್ರ ಬಗ್ಗೆ ಒಂದು ತಪ್ಪಾದ ಒಂದ್ ಮಾಹಿತಿ ಕೊಟ್ಟಿರ್ತಾರೆ ಅವತ್ತಿಂದ ನಿಮ್ಮ ಹತ್ರ ನಿಮ್ಮಿಂದ ಎಷ್ಟೇ ಅವ್ರ ಬಗ್ಗೆ ಒಳ್ಳೇದಿಲ್ಲದ್ರೂ ಅವ್ರನ್ನ ಒಳ್ಳೆ ರೀತಿಯಲ್ಲಿ ನೋಡಕ್ಕಾಗಲ್ಲ ಆಗಲ್ಲ ಯಾಕೆ ನಾವು ನಂಬಿಡಿರ್ತೀವಿ ನಾವು ನಂಬದ್ಮೇಲೆ ಮುಗೀತು ಹೌದಾ ಈ ಬ್ರದರ್ ಅಂತ ಮೈಂಡ್ ಬಂದ್ಬಿಟ್ರೆ ಎಷ್ಟೇ ಜನ್ರು ಬಂದ್ಬಿಟ್ಟು ಅವ್ರ ಬಗ್ಗೆ ಒಳ್ಳೆ ಮಾತು ಇಲ್ಲದ್ರು ನಾವು ಅವ್ರು ದೃಷ್ಟಿ ಹಾಗೆ ಇವ್ರು ಹೀಗೇನಾ ಇವ್ರು ಅವರ ಅನ್ನೋ ರೀತಿಯಲ್ಲಿ ನೋಡ್ತೀವಿ ಎಷ್ಟು ಮಾಡ್ರಿ ಎಷ್ಟು ಸ್ಟ್ರಾಂಗ್ ಆಗಿ ಬೆಳ್ದಿರುತ್ತೆ ಮೈಂಡ್ ಹಾಗಾಗಿ ಇವತ್ತು ಬೇರ್ ಮಕ್ಳು ಅರ್ಥ ಮಾಡ್ಕೊಬೇಕಾಗಿರೋದು ಅಲ್ವಾ ನೀವು ನೀವಾಗಿ ಗಮನಿಸದೆ ಹೋದ್ರೆ ಯಾರೊಬ್ಬ ಸಗೋದ್ರು ಬಂದು ಬ್ರದರ್ ನೋಡಿ ಅಲ್ಲೊಂದು ಕಹಿಯಾದ ಬೇರ್ ಬೆಳೀತಾ ಇತ್ತು ನೋಡ್ರಿ ತಗದಾಕಿ ಅಂತ ಯಾರು ಹೇಳಲ್ಲ ಕೇಳಕ್ಕಾಗಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಗೋಸವರಿಗೆ ನಾವು ಮಾಡುವಂತ ಜಜ್ಮೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ರಾಂಗ್ ಜಜ್ಮೆಂಟ್ ತಿದ್ದಕ್ಕೆ ನಾವೇನೋ ಹೋಗ್ತೀವಿ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಏನಾಗಲ್ಲ ನಮ್ಗೆ ಕರೆಕ್ಟ್ ಆಗಿ ಅವ್ರ ಹೃದಯದ ಆಲೋಚನೆ ಬಲ್ಲವರಾಗಿ ನಾವು ತೀರ್ಪು ಮಾಡಕ್ಕೆ ಆಗಲ್ಲ ಅದು ದೇವರ ಮಾತಿಂದ ಮಾತ್ರ ಇರುತ್ತೆ ಈ ರೀತಿ ಮಾತಾಡುವಂತ ಸತ್ಯವೇದ ವಾಕ್ಯ ಅವ್ರ ಮನಸ್ಸನ್ನ ಚೇಂಜ್ ಮಾಡಬಹುದು ಇಲ್ಲ ನಾವು ವಾಕ್ಯವನ್ನ ಎತ್ತಿ ಎಲ್ಲೋ ಮಾತಾಡಿದಾಗ ಚೇಂಜ್ ಮಾಡಬಹುದು ಹೊರತು ನೇರವಾಗಿ ಯಾರು ಕೂಡ ಇದು ತಪ್ಪು ಮಾಡ್ತಿದ್ರೆ ಇದನ್ನ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದು ಚಾನ್ಸಸ್ ಇಲ್ಲ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಕಡಿಮೆ ಅಷ್ಟು ಗಮನವಿಟ್ಟು ನೋಡುವಂತ ಸೂಕ್ಷ್ಮ ಒಂದು ಜ್ಞಾನದ ಬೆಳವಣಿಗೆಯಲ್ಲಿ ನಾವ್ ಯಾರು ಮುಂದುವರೆದಿಲ್ಲ ಪ್ರೀತಿಯ ಹಂತಕ್ಕೆ ನಾವ್ ಯಾರು ತಲುಪಿಲ್ಲ ಕೂಡ ಆದ್ರಿಂದ ನಾವು ನಾವಾಗಿಯೇ ಅದಕ್ಕೆ ಜವಾಬ್ದಾರ ಆಗಿರ್ತೀವಿ ಅಲ್ವಾ ನೋಡಿದ ಈ ಬ್ರದರ್ ನನಗೆ ಹೇಳಿಲ್ವಲ್ಲ ಸಿಸ್ಟರ್ ನನಗೆ ಹೇಳಿಲ್ವಲ್ಲ ಇವರಿಂದ ನಾನು ಕೇಳ್ತದೆ ಅವ್ರನ್ನ ನನ್ನ ಕೆರ್ಸಿದ್ರು ಆ ಮಾತನ್ನ ದೇವರು ಯಾವಾಗಲೂ ಅಕ್ಸೆಪ್ಟ್ ಮಾಡಲ್ಲ ಸೊ ನಾವು ಇದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೆಷ್ಟು ವಾಕ್ಯವನ್ನು ಓದಣೆ ಇಬ್ರೇದವರಿಗೆ ನಡೆನ ಅಧ್ಯಾಯ ಹದಿನಾರನೇ ವಾಕ್ಯ ಯಾವ ಜಾರನಾಗಲಿ ಯೇಶಾವನಂತೆ ಪ್ರಪಂಚಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಆ ಯಶಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟುಬಿಟ್ಟನು ಅಲ್ವರ ಯಾವ ಜಾರನಾಗಲಿ ಹ್ಮ್ ಮತ್ತೆ ಆ ಪ್ರಾಪಂಚಿಕನ್ ಆಗಲಿ ನೋಡಿ ಎರಡು ಎರಡು ಪದ ಇದೆ ತುಂಬಾ ಮುಖ್ಯ ಜಾರನಾಗಲಿ ಪ್ರಾಪಂಚಿಕನಾಗಲಿ ಜಾರನು ಅಂದ್ರೆ ಏನಾರ್ಥ ಯಾರು ಇದೆಲ್ಲ ನಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ತುಂಬಾ ನಾವು ವಿಸ್ತಾರವಾಗಿ ಇಲ್ಲಿ ಮಾತಾಡುವಂತ ನೆಸೆಸಿಟಿ ಇಲ್ಲ ಎರಡು ಒಂದೇ ವಿಷಯವನ್ನು ಸೂಚಿಸ್ತಾ ಇದೆ ಯಾರು ತಮ್ಮ ಒಡಂಬಡಿಕೆನ ತಮ್ಮ ಮದ್ವೆ ಆದ್ಮೇಲೆ ಒಡಂಬಡಿಕೆ ಮಾಡ್ಕೊಂಡು ಆ ಒಡಂಬಡಿಕೆಯಲ್ಲಿ ಅವನು ನಂಬಿಕಸ್ತನಾಗಿ ಇಲ್ಲದೆ ಮಾಡುವಂತ ಕೆಲಸಗಳು ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿರುತ್ತೆ ಜಾರನಾಗಿರ್ತೇನೆ ಅಲ್ವಾ ತನ್ನ ಹೆಂಡತಿಗೆ ಆಗಲಿ ತನ್ನ ಗಂಡನಿಗಾಗ್ಲಿ ಮಾಡುವಂತ ವಿಷಯಗಳು ಮಾಂಸಿಕ ರೀತಿಯಲ್ಲಿ ನಮ್ಗೆಲ್ಲ ಗೊತ್ತಿದೆ ಜಾರ ಜಾರತವಾಗಿ ಅದೇ ರೀತಿಯಾಗಿ ದೇವರನ್ನ ಬಿಟ್ಟು ಬೇರೆ ವಿಷಯಗಳನ್ನ ಆಶಿಸೋದು ಪ್ರಾಪಂಚಿಕ ವಿಷಯವಾಗಿರುತ್ತೆ ನಾವು ದೇವರ ಸಂಬಂಧಪಟ್ಟವರಾಗಿರದೆ ಪ್ರಾಪಂಚಿಕರಾಗಿರ್ತೀವಿ ಅದಕ್ಕೆ ಒಂದು ಎಕ್ಸಾಂಪಲ್ ನ ಕೊಡ್ತಾ ಇದ್ದೇವೆ ಎಕ್ಸಾಂಪಲ್ ಯಾರನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈ ಪ್ರಾಪಂಚಿಕನಾಗಿರದೇ ಇರೋದಕ್ಕೆ ನೋಡ್ರಿ ಯಾರ ಬಗ್ಗೆ ತಗೊಳ್ತಾ ಇದ್ರೆ ಏಸವನ್ನ ಮಾತಾಡ್ತಾ ಇದ್ರು ಏಸ ಬಗ್ಗೆ ನಮ್ಮೆಲ್ರು ಗೊತ್ತಿದೆ ಏಸ ಏನ್ ಮಾಡಿದ್ರು ಒಂದೇ ಒಂದು ಒತ್ತು ಊಟಕ್ಕೋಸ್ಕರ ಏನ್ ಮಾಡ್ತಾರೆ ತನ್ನ ಚೊಚ್ಚಲತನದ ಹಕ್ಕನ್ನ ಏನ್ ಮಾಡಿದ್ರು ಕೊಟ್ಬಿಟ್ರು ಕ್ರಿಸ್ತನ್ ಪ್ರೀತಿಯ ಸೌರ ಸೂರ್ಯರ ಎಷ್ಟು ಒಂದು ಒಂದು ವಿಷಯ ಅದನ್ನ ನಾವು ಸ್ವಲ್ಪ ಗಮನದಲ್ಲಿ ನೋಡಿದಾಗ ಇವತ್ತು ದೇವರ ಮಕ್ಕಳು ನಮಗೆ ದೇವರು ಸತ್ಯವೇದ ವಾಕ್ಯಗಳಲ್ಲಿ ನಾನಾ ತರದ ರೀತಿಯಲ್ಲಿ ಬೋಧನೆ ಮಾಡಿ ನಾನಾ ತರದ ರೀತಿಯಲ್ಲಿ ಏನ್ ಮಾಡ್ತಾರೆ ಕರೆಕ್ಷನ್ ಮಾಡ್ತಾ ಇದಾರೆ ನಿಜವಾಗ್ಲೂ ದೇವ್ರ ನಮ್ಮನ್ನ ಕರೆಕ್ಷನ್ ಮಾಡೋ ರೀತಿ ನಮ್ಮ ಅಪ್ಪ ಅಮ್ಮನು ಕರೆಕ್ಷನ್ ಮಾಡಲ್ಲ ನಮ್ ಫ್ರೆಂಡ್ಸ್ ಕರೆಕ್ಷನ್ ಮಾಡಲ್ಲ ನಮ್ ಹೃದಯ ಜೊತೆಗೆ ಚೆನ್ನಾಗಿರೋರು ಕೂಡ ಕರೆಕ್ಷನ್ ಆಗಲ್ಲ ಯಾಕಂದ್ರೆ ದೇವ್ರ ವಾಕ್ಯ ನಮ್ಗೆ ಅಷ್ಟು ಕರೆಕ್ಷನ್ ಮಾಡುತ್ತೆ ಸ್ವಲ್ಪ ಸಾವಿರ ಸವ ದೇವ್ರ ವಾಕ್ಯದ ಕರೆಕ್ಷನ್ ಹೇಗಿದೆ ಅಂದ್ರೆ ನಮಗೋಸ್ಕರನೇ ಅದು ಬರೆಯಲ್ಪಟ್ಟಿರೋದು ನಮಗೋಸ್ಕರ ಅಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಅರಿತು ಬರೆಯಲ್ಪಟ್ಟಿರೋದು ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು ನಾವ್ ಎಲ್ಲಿ ತಪ್ತೀವಿ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತ ಎಲ್ಲ ತಿಳಿದವರಾಗಿ ಏನ್ ಮಾಡಿದ್ರು ನಮ್ಗೆ ಸತ್ಯವೇದ ವಾಕ್ಯವನ್ನು ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಸಭೆಯಾಗಿ ಕರೆಯಲ್ಪಟ್ಟಿರುವಂತ ದೇವ್ರ ಮಕ್ಕಳಿಗೆ ದೇವರು ತಿದ್ದುವಂತ ಕೆಲಸಗಳು ಇದೆಯಲ್ಲ ಆ ಪಾಠ ಹೇಳ್ಕೊಡ್ತಾರಲ್ಲ ತುಂಬಾ ಕ್ಲಿಯರ್ ಆಗಿ ಕ್ಲಿಯರ್ ಅಂದ್ರೆ ಅರ್ಥ ಆಗಿಲ್ಲ ದೇವ್ರೆ ಇದೇನಂತ ನನ್ ಅರ್ಥ ಅರ್ಥವಾಗಿಲ್ವಾ ಬನ್ನಿ ತೋರಿಸ್ತೀನಿ ಬನ್ನಿ ಒಂದ್ ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ ಒಂದು ಒಂದ್ ಎಕ್ಸಾಂಪಲ್ ಉದಾಹರಣೆ ಸಹಿತವಾಗಿ ನಿಮ್ಗೆ ಏನ್ ಮಾಡ್ತೀನಿ ವಿವರಿಸ್ತೀನಿ ಬನ್ನಿ ಬನ್ನಿ ಅಂತ ಏನ್ ಮಾಡ್ತಾರೆ ಹಲವಾರು ಉದಾಹರಣೆಗಳು ಹಲವಾರು ಆ ಛಾಯಾ ರೂಪದಲ್ಲಿರುವಂತಹ ಸಂಗತಿಗಳು ಸಂಗತಿಗಳು ಏನ್ ಮಾಡಿದಾರೆ ದೇವರ ಸತ್ಯದಲ್ಲಿ ಇಟ್ಟಿದ್ರು ಅವರ ಜೀವನ ಅವರ ಜೀವನದಲ್ಲಿ ಮಾಡಿದಂತ ತಪ್ಪು ದೇವರ ಮಕ್ಕಳು ನಮಗೆ ಒಂದು ಪಾಠವಾಗಿದೆ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಏಸನ್ ಮಾಡಿದಂತ ತಪ್ಪೇನಪ್ಪ ಆಯ್ತು ಏಸ ಆ ಪ್ರಾಪಂಚಿಕನಂತೆ ಅಂದ್ರೆ ಏನಕ್ಕೆ ಆ ಪ್ರಾಪಂಚಿಕನಂತ ಪದವನ್ನ ಯೂಸ್ ಮಾಡಿದ್ದಾರೆ ಏನ್ ಗೊತ್ತಾ ನೋಡಿ ಇದೆ ಕೇರ್ಲೆಸ್ನೆಸ್ ಅಜಾಗ್ರತೆ ಆ ಕೇರ್ಲೆಸ್ನೆಸ್ ಅಂದ್ರೆ ನಮ್ಮ ಲೈಫ್ ಅಲ್ಲಿ ಕೇರ್ಲೆಸ್ನೆಸ್ ಇರುತ್ತಲ್ಲ ಕೇರ್ಲೆಸ್ ಕೇರ್ ಮಾಡಲ್ಲ ತುಂಬಾ ಪ್ರಾಮುಖ್ಯತೆ ಕೊಡದಾರ ತುಂಬಾ ಇಲ್ಲದಾಗಿ ಎಣಿಸದೆ ಇರುವುದು ಅಸಡ್ಡೆ ಮಾಡುವುದು ಯಾವದನ್ನ ಏಸ ಅದನ್ನೇ ಮಾಡಿದ್ದು ತಾನು ಮೊದಲನೇ ಮಗ ಆಗಿದ್ದೀನಿ ಅಂದ್ಬಿಟ್ಟು ಆತನಿಗೆ ಬರ್ತ್ ರೈಟ್ ಇತ್ತಂದ್ರೆ ಅಂದ್ರೆ ಚೊಚ್ಚಲ ಮಗನು ಅನ್ನುವಂತ ಒಂದು ಸ್ಥಾನ ಆಯ್ತು ಆದ್ರೆ ಆ ಚೊಚ್ಚಲ ಮಗನ ಸ್ಥಾನ ಎಷ್ಟು ಬೆಲೆಯಿಲ್ಲದಂತ ಗೊತ್ತಿರ್ಲಿಲ್ಲ ಯಸನಿಗೆ ಅದರ ವ್ಯಾಲ್ಯೂ ಏನಂತ ಗೊತ್ತಿರ್ಲಿಲ್ಲ ಯಸನ್ ಗೊತ್ತಿದ್ರೆ ಖಂಡಿತವಾಗ್ಲು ಒಂದು ಹೊತ್ತು ಊಟಕ್ಕೋಸ್ಕರ ಏನ್ ಮಾಡ್ತಾ ಇರ್ಲಿಲ್ಲ ಆ ಚೊಚ್ಚಲತನದ ಒಂದು ಶ್ರೇಷ್ಠ ಒಂದು ಇದನ್ನ ಕಲ್ಪ್ಕೊಳ್ತಾ ಇರ್ಲಿಲ್ಲ ಅದನ್ನ ಯಾಕೋ ಬಳಿಗೆ ಮಾರ್ತಾ ಇರ್ಲಿಲ್ಲ ಯಸ ಅಲ್ವಾ ಆ ಒಂದು ಕೇರ್ಲೆಸ್ನೆಸ್ ಮಕ್ಕಳು ನಮಗೂ ಕೂಡ ತುಂಬಾ ದೊಡ್ಡ ಒಂದು ಲೆಸನ್ ಆಗಿದೆ ನೋಡ್ರಿ ಆತನಿಗೆಂತ ಬರ್ತ್ ರೈಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಬ್ರದರ್ ಮಾತಾಡ್ತಾರೆ ಇಡೀ ಯಾವ ರೀತಿ ಒಬ್ಬ ಒಂದು ಚೊಚ್ಚಲತನದ ಹಕ್ಕಿತ್ತು ಏಸಾನಿಗೆ ಏಸನಿಗೆ ಸಿಕ್ಕಿದಂತ ಆ ಚೊಚ್ಚಲತನದ ಹಕ್ಕಿನ ವಿಶೇಷತೆ ಏನು ಶ್ರೇಷ್ಠತೆ ಏನು ಅಂತ ನೋಡಿದ್ರೆ ಇಡೀ ಇಸ್ರೇಲ್ ಜನರು ಅಲ್ವಾ ದೇವರು ವಾಗ್ದ ಅಬ್ರಾಹ್ಮಣ ಮಾಡಿದಂತ ವಾಗ್ದನ ಯಾರ ಮೂಲಕ ನೆರವೇರಲ್ಪಡೋದಕ್ಕೆ ಸಾಧ್ಯತೆ ಇತ್ತು ಅಂತ ನೋಡ್ಬೇಕಾದ್ರೆ ಏಸಾವನ ಮೂಲಕವೇ ನೆರವೇರೋದಕ್ಕೆ ಸಾಧ್ಯತೆ ಇತ್ತು ಕ್ರಿಸ್ತನ ಪ್ರೀತಿಯ ಸೌರ ಸೂರ್ಯನ ಎಷ್ಟ್ ಯೋಚನೆ ಮಾಡ್ರಿ ಇವತ್ತು ಬಂದಿರಂತ ನಂಬಿಕಸ್ತ ವೀರರೆಲ್ಲ ಯೇಸವನಲ್ಲೇ ಹುಟ್ಟಾ ಇದ್ರು ಕರ್ತನದ ಕ್ರಿಸ್ತನು ಯೇಸವನ ಸಂತತಿನ ಹಾಕ್ತಿದ್ರು ಅಲ್ವಾ ಆತನ ಮೂಲಕ ಮೂಲಕ ಇಡೀ ಲೋಕ ಆಶೀರ್ವದಿಸಕ್ಕೆ ದೇವರ ದೇವರ ಒಂದು ಯೋಜನೆ ಕೊಡಲ್ಪಟ್ಟಿತ ಚೊಚ್ಚಲತನದಲ್ಲಿ ಅದು ದೇವ್ರ ಯೋಜನೆ ಅಲ್ವಾ ಬಟ್ ಯಾವಾಗ ಅದನ್ನ ಕೇರ್ಲೆಸ್ ಮಾಡಿದ್ರು ಅದ್ರ ಬೆಲೆ ಗೊತ್ತಿರ್ಲಿಲ್ವೋ ದೇವ್ರು ಏನ್ ಮಾಡಿದ್ರು ಅದಕ್ಕೆ ಆ ನಿನ್ ಕೈಯಲ್ಲಿರುವಂತ ಆ ಚೊಚ್ಚಲ ಜನದ ಬೆಲೆನೆ ಗೊತ್ತಿಲ್ದೆ ನಿನ್ಗೆ ಕೊಟ್ರೆ ನೀನ್ ಏನ್ ಮಾಡ್ತೀಯಾ ಕರೆಕ್ಟ್ ಅಲ್ವಾ ಯಾವ ವಸ್ತುನ ಬೆಲೆ ಒಂದ್ ವ್ಯಕ್ತಿ ಗೊತ್ತಿರಲ್ವೋ ಆ ವಸ್ತುನ ಆ ವ್ಯಕ್ತಿ ಕೈ ಕೊಡೋದು ತುಂಬಾ ಅಪಾಯವಾಗಿರುತ್ತೆ ಈಗ ಒಂದು ಗೋಲ್ಡ್ ಇದೆ ನಿಮ್ಮಲ್ಲಿ ಕೈಯಲ್ಲಿ ಅದ್ರ ಬೆಲೆ ನಿಮ್ ಗೊತ್ತು ಅದು ತಗೊಂಡೋಗಿ ಮಕ್ಳಿಗೆ ಕೈಯಲ್ಲಿ ಆಡೋಕ್ ಕೊಟ್ಬಿಡ್ತೀರಾ ಕೊಡ್ತೀರಾ ಕೊಡಲ್ಲ ಯಾಕೆ ಯಾಕಂದ್ರೆ ಮಕ್ಕಳಿಗೆ ಅದು ಬೆಲೆ ಗೊತ್ತಿಲ್ಲ ಎಲ್ ಬೇಕಾದ್ರೆ ಬಿಸಾಕ್ತಾರ ಇಲ್ಲ ಏನೋ ಮಾಡಾಕ್ ಬಿಡ್ತಾರೆ ಶ್ರೇಷ್ಠವಾದ ವಸ್ತುಗಳನ್ನ ಬೆಲೆ ಗೊತ್ತಿಲ್ಲದವ್ರಿಗೆ ಕೊಟ್ರೆ ಅದು ಅಪಾಯ ಈಗ ಯೇಸವನ ಪರಿಸ್ಥಿತಿಗೆ ಯೇಸವನಿಗೆ ಆ ಶ್ರೇಷ್ಠತನದ ಬೆಲೆ ಗೊತ್ತಿರಲಿಲ್ಲ ನಾವು ಹಾಗೆ ಅಲ್ವಾ ಹ ತುಂಬಾ ಟೈಮ್ ನೋಡಿ ನಮ್ಮ ಲೈಫಲ್ಲಿ ಕೂಡ ಈ ಭೂಮಿಯ ಸಂಬಂಧಪಟ್ಟಂತ ವಿಷಯಗಳಲ್ಲೇ ತುಂಬಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ತುಂಬಾ ಟೈಮ್ ನಮ್ಗೆ ಒಳ್ಳೆ ಒಂದ್ ವ್ಯಾಲ್ಯೂ ವಸ್ತುನ ಕಲ್ಕೊಂಡು ಆಮೇಲೆ ಯೋಚನೆ ಮಾಡ್ತಾ ಅಯ್ಯೋ ನಾನು ಅವತ್ತೇನ ಮಾಡ್ಬಿಟ್ಟಿದ್ರೆ ಅವತ್ತೇನಾದ್ನ ನನ್ನ ತಗೊಂಡ್ಬಿಟ್ಟಿದ್ರೆ ಅವತ್ತೇನಾದ್ನ ಕಾಪಾಡ್ಕೊಂಡ್ಬಿಟ್ಟಿದ್ರೆ ಯಾಕೆ ಯಾಕೆಂದ್ರೆ ಅವತ್ ನನ್ ಬೆಲೆ ಗೊತ್ತಿರಲಿಲ್ಲ ಈವಿಗ್ ಬೆಲೆ ಗೊತ್ತಾಗ್ತಿದೆ ಅದೇ ಒಂದ್ ತಪ್ಪನ್ನ ಏಸ ಅವತ್ ಮಾಡಿದ್ರು ಆ ಬೆಲೆ ಅವ್ರಿಗೆ ಏನಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅಲ್ವಾ ಇಲ್ಲಿ ನೋಡ್ಬೇಕಾದ್ರೆ ಈ ಏಸವನ್ ಒಂದ್ಕಡೆ ಯಾರಿಗೆ ಚಾಯ್ ಇದಲ್ಲ ನೀ ಪಾಠ ಕೇಳಿರ್ತೀರಾ ಇನ್ನ ಹೊಸ್ದ್ ಮಾತಾಡ್ಬೇಕಂತ ನೆಸೆಸಿಟಿ ಏನಿಲ್ಲ ಯೇಸವನ್ ಯಾರಿಗೆ ಚಾಯ್ ಆಗಿದ್ರೆ ಆ ಇಸ್ರೇಲ್ ಜನರಿಗೆ ಚಾಯ್ ಆಗಿದ್ರೆ ಯಾಕೋ ಯಾರ ಚಾಯ್ ಆಗಿದ್ರೆ ನಂಬಿಕ ಅಂದ್ರೆ ನಿಜವಾದ ದೇವರ ಮಕ್ಳಿಗೆ ಚಾಯ್ ಆಗಿದೆ ಸ್ವಾರ್ಥ ಯುಗದಲ್ಲಿ ಕ್ರಿಸ್ತನ ಅಂಗೀಕರಿಸುವಂತ ಸಭೆಗೆ ಛಾಯಾಗಿದೆ ಈ ಯೇಸ ಏನ್ ಮಾಡಿದ್ರು ಇಸ್ರೇಲ್ ಜನ ಏನ್ ಮಾಡಿದ್ರು ಅವ್ರಿಗೆ ಆ ಶ್ರೇಷ್ಠ ಭಾಗ್ಯವಿತ್ತು ಚೊಚ್ಚಲತನದ ಹಕ್ಕು ದೇವರ ಇಡೀ ಒಂದು ಆಶೀರ್ವಾದಕ್ಕೆ ವಾಗ್ದಾನಕ್ಕೆ ಬಾಧ್ಯಸ್ಥರಾಗುವಂತ ಅವಕಾಶ ಅವ್ರಿಗೆ ಸಿಕ್ತು ಆ ಸದ್ದೆ ಮಾಡಿದ್ರು ಕೇರ್ಲೆಸ್ ಮಾಡಿದ್ರು ಅಲ್ವಾ ಅವ್ರ ಮುಂದೆ ಇದ್ದಂತ ಕರ್ತನಾದ ಯೇಸು ಕ್ರಿಸ್ತನ್ ಅವ್ರೇನ ಅಂಗೀಕರಿಸಿದ್ದೆ ಆದ್ರೆ ನಂಬಿದ್ದೆ ಆದ್ರೆ ಅವ್ರನ್ನೇ ತಮ್ಮ ರಕ್ಷಕನಾಗಿ ಅಂಗೀಕರಿಸಿದ್ದ ಆದ್ರೆ ಅವ್ರಿಗೆ ಆ ಆ ಒಂದು ಬಾಧ್ಯತೆಯ ಸಂಪೂರ್ಣ ಭಾಗ ಸಿಗುವಂತ ಅವಕಾಶವಿತ್ತು ಆದ್ರೆ ಅವ್ರು ಮಾಡಿದಂತ ಕೇರ್ಲೆಸ್ ಆ ಬ್ಲೆಸಿಂಗ್ ಯಾರಕ್ ಬಂತು ನಮಗ್ ಬಂತು ನೋಡ್ರಿ ಅವ್ರ ಮಿಸ್ ಅದನ್ನ ಅಲ್ವಾ ಅವರ ಕೇರ್ಲೆಸ್ ಅದ್ರ ಬೆಲೆ ಗೊತ್ತಿಲ್ಲದ ಕಾರಣಕ್ಕೋಸ್ಕರ ಮಿಸ್ ಮಾಡ್ಕೊಂಡ್ರು ಕ್ರಿಸ್ತಲ್ ಇತಿಹಾಸ ಇವತ್ತು ದೇವ್ರ ಮಕ್ಕಳಿಗೆ ನಮ್ಗೆ ಹೆಸರವಾಗಿ ಮಾತಾಡ್ಬೇಕಾದ್ರೆ ತುಂಬಾ ವಿಷಯವನ್ನ ನಾವು ಮಾತಾಡ್ಬೋದು ಅಲ್ವಾ ಇಲ್ಲಿ ಮುಖ್ಯವಾಗಿ ಈ ವಿಷಯ ಮಾತಾಡ್ತಿರೋದು ಸಭೆ ಆಗಿರುವಂತ ದೇವರ ಮಕ್ಕಳಿಗೆ ಕರೆಕ್ಟ್ ಎಸ ಒಂದ್ ಕಡೆ ಇಸ್ರೇಲ್ ಜನರು ಕೂಡ ಚಾಯ್ ಆಗಿರ್ಬೋದು ಕರೆಕ್ಟ್ ಯಾಕೋ ಒಂದ್ ಕಡೆ ಸಭೆಗೂ ಚಾಯ್ ಆಗಿರ್ಬೋದು ಆದ್ರೆ ಸಭೆ ಆಗಿರುವಂತ ನಾವು ಕೂಡ ಕೆಲವೊಂದ್ ಟೈಮ್ ಅಲ್ಲಿ ಆ ಚೊಚ್ಚಲ ಮಕ್ಕಳ ಒಂದು ಹಕ್ಕನ್ನ ಕಲ್ಕೊಳ್ಳುವಂತ ಅವಕಾಶಗಳು ತುಂಬಾ ಇದೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ವೈಯಕ್ತಿಕ ಅಂದ್ರೆ ನಾನು ನನ್ನ ನನ್ನ ಮಾತ್ರ ತಗೊಳ್ತೀನಿ ನೀವು ನಿಮ್ಮನ್ ಮಾತ್ರ ನಿಮ್ಮೊಬ್ಬನ ಮಾತ್ರ ತಗೊಳ್ಬೇಕು ಇಡೀ ಸಭೆ ಆಗಿಲ್ ನೋಡೋದ್ ಬೇಡ ಅಲ್ವಾ ದೇವರು ಸಭೆಯಾಗ್ ಕರೆದು ಸಭೆಯಾಗ ಓಟ ಮೂಡಿಸ್ ಯಾರನ್ನೂ ಕರ್ತಿಲ್ಲ ಹತ್ತು ಜನ ಒಂದ್ ಸಭೆಯಲ್ಲಿ ಈಗ ಭೂಮಿಯಲ್ಲಿ ಇರುವಂತ ಒಂದು ಎಕ್ಲಿಶದಲ್ಲಿ ನಾವ್ ಏನೋ ಇದ್ರು ಕೂಡ ಅದ್ರಲ್ಲಿ ಐದ್ ಜನ ಹೋಗಬಹುದು ಐದ್ ಜನ ಹೋಗದಿರ್ಬೋದು ಇಲ್ಲ ಹತ್ತು ಜನ ಹೋಗ್ಬಹುದು ಇಲ್ಲ ಒಬ್ಬೊಬ್ರು ಹೋಗ್ಬಹುದು ಗೊತ್ತಿಲ್ಲ ಯಾಕೆ ಯಾರು ಅದ್ರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ತಾರೋ ಯಾರದ್ರ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೋ ಅವ್ರು ಅದನ್ನ ಏನ್ ಮಾಡ್ತಾರೆ ಅದನ್ನ ಗಳಿಸ್ಕೊಳ್ತಾರೆ ಯಾರದಕ್ಕೆ ತುಂಬಾ ಬೆಲೆ ಇಲ್ಲದವರಾಗಿ ಅದನ್ನ ಮೌಲ್ಯ ಉಳ್ಳದಾಗಿ ಅಮೂಲ್ಯ ಉಳ್ಳದಾಗಿ ಅದನ್ನ ಪರಿ ಇಲ್ಲದಾಗಿ ಅದನ್ನ ನೋಡ್ತಾರೋ ಅವರು ಅದನ್ನ ಕಲ್ಕೊಳ್ತಾರೆ ಇವತ್ತು ನಾವು ಆ ಕೆ ನ ಎಸ್ ಅದಕ್ಕೆ ಹೇಳ್ತಾ ಇದ್ದಾರೆ ಕೆ ಎಸ್ ಒಂದ್ ಕಡೆ ಈಗ ಇದಕ್ ಆ ವಾಕ್ಯಕ್ಕೆ ಇನ್ನೂ ಕನೆಕ್ಟ್ ಆಗುತ್ತೆ ನೋಡ್ ಯಾರೊಬ್ಬರಲ್ಲಿ ವಿಷವಾದ ಬೇರು ಅಂದ್ರೆ ನನ್ನಲ್ಲಿ ಬೇರ್ ಬಂದಿರೋದು ನನ್ಗೆ ಗೊತ್ತಾಗ್ತಿಲ್ಲ ಬೇರ್ ಬಂದಿದ್ರು ಗೊತ್ತಿದ್ರು ಆ ಬಿಡಪ್ಪ ಏನು ಸಮಸ್ಯೆ ಇಲ್ಲ ಬೇರ್ ಬಂದ್ರೆ ಏನಂತ ಏನು ಆಗಲ್ಲ ಸರಿ ಮಾಡ್ಕೊಳ್ಳೋಣ ಹಾಗಾಗಿ ಬೇರಿನ್ ಬಗ್ಗೆ ನಮ್ಗೆ ಯಾವುದೇ ಒಂದು ಆ ವಿಷವಿಲ್ಲ ವಿಷವಿಲ್ಲ ಬೇರ್ ಬಂದಿರೋದ್ ಬಗ್ಗೆ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಇಲ್ಲ ಅದೇನ್ ದೊಡ್ಡ ಅಷ್ಟ ದೊಡ್ಡ ವಿಷಯ ಅಲ್ಲ ಕೇರ್ಲೆಸ್ ಕೇರ್ಲೆಸ್ವನ ಒಂದು ಲೆಸನ್ ನ ದೇವ್ರ ನಮ್ಗೆ ಇರ್ತಾ ಇದ್ರೆ ಆ ರೀತಿ ಇದ್ರೆ ಏನ್ ಮಾಡ್ತೀರಾ ಈ ಭೂಮಿಗೆ ಸಂಬಂಧಪಟ್ಟಂತ ಕೆಲವೊಂದು ಆಶೀರ್ವಾದ ನಾವು ಅನುಭವಿಸೋದಕ್ಕೋಸ್ಕರವಾಗಿ ನಾವು ದೇವರು ಕೊಟ್ಟಂತ ವಿಧಿ ವಿಧಾನಗಳನ್ನ ವಾಗ್ದಾನ ಮೇಡುವಂತ ಭರವಸೆಯನ್ನ ಕಲ್ಕೊಳ್ಳಿದ್ದೆ ಆದ್ರೆ ದೇವರು ಕೊಟ್ಟಂತ ಆದಿಗಳನ್ನ ಕೈಗೊಂಡು ನಡೆಯೋದನ್ನ ನಾವು ಅದನ್ನ ಮೀರಿದ್ದೆ ಆದ್ರೆ ಖಂಡಿತವಾಗ್ಲು ನಾವು ನಮ್ಮ ಚೊಚ್ಚಲತನವಾದಂತ ಹೊಸ ಸೃಷ್ಟಿಯಂತ ಒಂದು ಹಕ್ಕನ್ನ ಕಲ್ಕೊಳ್ತೀವಿ ಕರೆಕ್ಟ್ ಅಲ್ವಾ ಆದ್ರಿಂದ ದೇವ್ರ ಮಕ್ಕಳು ಇದು ತುಂಬಾ ಮುಖ್ಯವಾದ ವಿಷಯ ನೋಡ್ಬೇಕಾರೆ ಅನಂತರದ ಒಂದು ವಾಕ್ಯವನ್ನ ಮಾತಾಡ್ತಾರೆ ಇಬ್ಬರ ಹನ್ನೆರಡನೇ ಅಧ್ಯಾಯ ಹದಿನೇಳನೇ ವಾಕ್ಯ ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತ ಬೇಡಿಕೊಂಡರು ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟ ನಿರಾಕರಿಸಲ್ಪಟ್ಟಿತೆಂದು ಗೊತ್ತು ಏನ್ ನಡೀತು ಅಂತ ಇನ್ಸಿಡೆಂಟ್ ಅಲ್ಲಿ ಒಂದು ಹೊತ್ತು ಕೂಲಿಗಾಗಿ ಚೊಚ್ಚಲತನದ ಹಕ್ಕನ್ನ ಮಾರ್ತಾರೆ ಅಲ್ವಾ ಯಾಕೋ ಕೇಳ್ತಾರೆ ಎಷ್ಟು ನ್ಯಾಯವಾಗಿ ಕೇಳ್ತಾರೆ ನೋಡಿ ಕೇಳ್ದಾಗ ಏನ್ ಮಾಡ್ತಾರೆ ಆ ಚೊಚ್ಚಲತನದ ಹಕ್ಕನ್ನ ಕೊಟ್ಬಿಡ ನಾನು ಈ ಊಟವನ್ನ ನೀ ಕೂಲನ್ನ ಕೊಡ್ತೀನಿ ಅಂದ್ರೆ ಏನ್ ಮಾಡ್ಬೇಕು ಕೇಸ ಅಲ್ಲಪ್ಪಾ ನಿನ್ ಎಷ್ಟು ಇದಾಗಿದ್ಯಾ ನಿನ್ ಕೊಡುವಂತ ಸಾಧನ ಕೂಲಿಗೋಸ್ಕರ ನಾನು ಚೊಚ್ಚಲತನದ ಹಕ್ಕನ್ನ ಮಾರ್ಬೇಕಾ ನಿನ್ಗೆ ಚೊಚ್ಚಲತನದ ಹಕ್ಕಿನ ಒಂದು ಬೆಲೆ ಏನಾದ್ರೂ ಗೊತ್ತಾ ನಿಮ್ಗೆ ಆ ನಿನ್ ಕೊಡುವಂತ ಒಂದೇ ಒಂದು ಹೊತ್ತು ಕೂಲಿಗೋಸ್ಕರ ನಾನು ನನ್ನ ಶ್ರೇಷ್ಠ ಪುತ್ರ ನಿನ್ಗೆ ಮಾರ್ಬಿಡ್ಬೇಕಾ ಅಯ್ಯೋ ಏನಪ್ಪಾ ನೀನು ಕೂಲು ಬೇಡ ನಿನ್ ಆಹಾರನು ಬೇಡ ಏನು ಬೇಡ ನನಗೆ ಪರವಾಗಿಲ್ಲ ಹೊಟ್ಟೆ ಹೆಸರು ಶತ್ರು ಪರವಾಗಿಲ್ಲ ಆದ್ರೆ ಅದಂತೂ ಮಾರಲ್ಲ ಅಂತ ಹೇಳಿದ್ದೆ ಆದ್ರೆ ಅದು ಬೇರೆ ಆದ್ರೆ ನೋಡಿ ಯಾಕೊಬ್ಬನಿಗೆ ಗೊತ್ತಿತ್ತು ಯಾಕೊಬ್ ಯಾಕೆ ಹತ್ರ ಕೇಳ್ತಾರೆ ಗೊತ್ತಾ ಯಾಕೊಬ್ಬನಿಗೆ ಗೊತ್ತಿತ್ತು ಯೇಸವನಿಗೆ ಅದ್ರ ಬೆಲೆ ಗೊತ್ತಿಲ್ಲ ಅಂತ ಯೇಸವನಿಗೆ ತನ್ನ ತಾತ್ಕಾಲಿಕವಾಗಿ ಸಿಗುವಂತ ಬ್ಲೆಸ್ಸಿಂಗ್ ಏ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೊತ್ತು ದೇವರು ಇರುವಂತ ಆಶೀರ್ವಾದ ಬಗ್ಗೆ ಯಾವುದೇ ಗಮನ ಕಾಲೇಜಿ ಇರ್ಲಿಲ್ಲ ಅಂತ ಯಾಕೋಬ್ಗೆ ಚೆನ್ನಾಗಿ ಗೊತ್ತಿತ್ತು ಯೇಸವನ ಬಗ್ಗೆ ಅದಕ್ಕೆ ಏನ್ ಮಾಡಿದ್ರು ತಕ್ಕ ಸಮಯದಲ್ಲಿ ವೇಟ್ ಮಾಡ್ತಾ ಇದ್ರು ಒಂದು ಕೂಲ್ನ ಕೊಟ್ಟು ಕೇಳ್ಬಿಡ್ತಾರೆ ನೋಡ್ರಿ ಒಂದು ಒಂದು ಆಹಾರಕ್ಕೊ ಆ ಕೊಟ್ಟು ಕೇಳ್ಬಿಡ್ತಾರೆ ತಕ್ಷಣ ಯಸ ಕೊಡ್ತಾನಂದ್ರೆ ಯಾಕೋಬ್ ಸುಮ್ನೆ ಅಂತೂ ಕೇಳಿಲ್ಲ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಅದ್ರ ಬಗ್ಗೆ ಅದು ಮಾತ್ರವಲ್ಲ ಆ ಚೊಚ್ಚಳತನದ ಒಂದು ಬೆಲೆ ಎಷ್ಟು ದೊಡ್ಡದಂತ ಯಾರು ಗೊತ್ತಿತ್ತು ಯಾಕೋಬನಿಗೆ ಗೊತ್ತಿತ್ತು ಅದರಿಂದ ಏಸ ಕೇಳ್ಬೇಕಾರೆ ಏನ್ ಮಾಡ್ತಾರೆ ಕೊಟ್ಬಿಡ್ತಾರೆ ಏಸ ಏನ್ ಮಾಡ್ತಾರೆ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಅದನ್ನ ಆತನ ಬೆಲೆ ಗೊತ್ತಿದ್ರಿಂದ ತುಂಬಾ ಬೆಲೆ ಇಲ್ಲದಾಗಿ ತಗೊಳ್ತಾರೆ ಯಾಕೋ ಇಲ್ಲಿ ಇದೇ ತುಂಬಾ ದೊಡ್ಡ ವಿಷಯ ಇದಾದ ನಂತರ ಆಗಿದ್ದಲ್ಲ ಸಾಧ್ಯತೆಗಳೇ ಇಲ್ಲ ನೋಡ್ರಿ ಏನಪ್ಪಾ ಸಾಧ್ಯತೆ ಇಲ್ಲ ಅದೇನೋ ಚೊಚ್ಚಲತನ ಹಾಕೇನು ಯಾಕೋಕ್ ಬಂತು ಆದ್ರೆ ಆಶೀರ್ವಾದ ಈಸಾಕ್ ಕೊಟ್ರೆ ತಾನೆ ಏಸಕ್ ಕೊಟ್ಬಿಟ್ರೆ ನೋಡ್ರಿ ಹೆಂಗಲ್ಲ ದೇವ್ರ ಪ್ಲಾನ್ ಚೇಂಜ್ ಮಾಡ್ತಾರೆ ನೋಡ್ರಿ ಎಷ್ಟು ಪ್ಲಾನ್ ಚೇಂಜ್ ಆಗಿದೆ ಅಂದ್ರೆ ಒಂದೇ ಒಂದು ಚೊಚ್ಚಲತನದ ಒಂದು ಅಕ್ಕನ್ನ ಮಾರಿದಕ್ಕೋಸ್ಕರ ಏಸ ಏನ್ ತಿಳ್ಕೊಂಬಿಟ್ಟಿದ್ದ ನೀನ್ ಮಾರ್ಬಿಟ್ರೆ ಏನಂತೆ ನನ್ ತಂದೆ ನನ್ಗೆ ಆಶೀರ್ವಾದ ಮಾಡ್ತಾರ ಬಿಡು ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಲ್ವಾ ತಂದೆ ನನ್ಗೆ ತಾನೇ ನಾನೇ ಫಸ್ಟ್ ಬರ್ನು ಹಿಂಗ್ ತಂದೆ ಗೊತ್ತು ಈ ವಿಷಯ ತಂದೆ ನನ ಆಶೀರ್ವಾದ ಮಾಡ್ತಾರೆ ನಿನ್ ಹೆಂಗ್ ಆಶೀರ್ವಾದ ಮಾಡ್ತಾರೆ ಯಾಕೊಬ್ಬನ ಆಶೀರ್ವಾದ ಮಾಡಕ್ ಹೋಗಲ್ಲ ತಂದೆ ಏಸನೆ ಮೊದಲ ಮಗ ಅಂತ ತಂದೆ ಗೊತ್ತು ನನ್ನೇ ಆಶೀರ್ವಾದ ಮಾಡ್ತಾರಂತೆ ಏಸ ಎಷ್ಟು ನಂಬಿಕೆ ಇದ್ರು ನೋಡ್ರಿ ಆದ್ರೆ ಆ ಒಂದು ಚೊಚ್ಚಲತನದ ಹಕ್ಕಿನ ಬೆಲೆ ಗೊತ್ತಿಲ್ಲದೆ ಅವ್ರಿಗೆ ದೇವ್ರು ಯಾವ ರೀತಿ ಮಾಡಿದ್ರು ಅಂದ್ರೆ ಅವ್ರಿಗೆ ಆಶೀರ್ವಾದನ ಕಲ್ಕೊಳ್ಳೋ ಅಂತ ಒಂದು ಅಂತಿಕೆ ಬಂದ್ರು ಯಾಕೊಬ್ಬದನ್ನ ಏನ್ ಮಾಡಿದ್ರು ಕರೆಕ್ಟ್ ಆಗಿ ಅದನ್ನ ತಗೊಂಡ್ರು ಕೂಡ ಅದು ಅವ್ರಿಗೆ ಸೇರ್ಬೇಕಾಗಿತ್ತು ಆಶೀರ್ವಾದ ಯಾಕಂದ್ರೆ ಈಗ ಚೊಚ್ಚಲತನದ ಹಕ್ಕು ಯಾಕೋಬನ ಕೈಯೆಲ್ಲ ಇದೆ ಎಸವನ ಕೈಲಿಲ್ಲ ಅಂತ ದೇವ್ರಿಗೂ ಗೊತ್ತು ಹಾಗಾಗಿ ಆ ಒಂದು ವಿಷಯನ ಆ ರಬೇಕಾದ ಮೂಲಕ ದೇವ್ರ ಏನ್ ಮಾಡ್ತಾರೆ ಆ ವಿಷಯಗಳನ್ನ ಮಾಡ್ತಾರೆ ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಸ್ಟೋರಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ನೋಡಿ ಅಲ್ಲಿ ಬಂದ್ ಏನ್ ಮಾಡ್ತಾನೆ ಏಸ ಯಾಕೊಬ್ಬ ಆಶೀರ್ವಾದನ ತಗೊಂಡ್ ಹೋದ್ಮೇಲೆ ಈ ಸಾಕನಿಂದ ಬರ್ತಾರೆ ಬಂದ್ ಏನ್ ಮಾಡ್ತಾರೆ ಅಪ್ಪ ನನ್ನ ಆಶೀರ್ವಾದ ಮಾಡಂದ್ರೆ ಈ ಅಂತ ಹೇಳ್ತಾರೆ ಏನಪ್ಪಾ ಯಾರು ಬಂದಿರೋದು ಆ ಈಗ ಬಂದಿದ್ದ ಯಾರು ಓಹೋ ನಿನ್ ತಮ್ಮ ಬಂದಿದ್ದಾನೆ ಅವನಿಗೆ ಆಶೀರ್ವಾದ ಎಲ್ಲ ಕೊಟ್ಬಿಟ್ಟಿದಿನಪ್ಪಾ ಎಲ್ಲ ಆಶೀರ್ವಾದ ಕೊಟ್ಬಿಟ್ಟಿದಾನ ಅವ್ನ್ಗೆ ಅಂದಾಗ ಹೆಂಗಿರ್ಬೇಕು ಏಸ ಅವ್ನಿಗೆ ಓ ಅಪ್ಪ ದಯವಿಟ್ಟಪ್ಪ ಒಂದೇ ಒಂದು ಆಶೀರ್ವಾದ ನನಗ್ ಕೊಡು ಇಲ್ಲಪ್ಪಾ ಆ ಚೊಚ್ಚಲತನ ಶ್ರೇಷ್ಠ ಪುತ್ರ ಭಾಗದಲ್ಲಿರುವಂತ ಎಲ್ಲಾ ಆಶೀರ್ವಾದ ಅವನಿಗೆ ಹೋಯ್ತು ನಿನ್ಗೇನಿದೆ ಬೇರೆನೋ ಇರ್ಬೋದು ಆದ್ರೆ ಅದಂತೂ ಸಿಗಲ್ಲ ನಿನ್ಗೆ ಇನ್ ಏನೇ ಮಾಡಿದ್ರು ಚೊಚ್ಚಲತನದ ಒಂದು ಬಾಧ್ಯತೆಗೆ ದೇವರ ವಾಗ್ದಾನ ಇದೆಯಲ್ಲ ನಾನ್ ಯಾರು ಕೊಡ್ಬೇಕಂತ ಪ್ಲಾನ್ ಇತ್ತಲ್ಲ ಅಬ್ರಾಹಂ ನನಗ್ ಕೊಟ್ಟು ನಾನು ಯಾರಿಗೆ ಕೊಡ್ಬೇಕಂತ ಇದ್ನಲ್ಲ ನೀನ್ ಕೊಡ್ಬೇಕಂತ ಇದ್ನಲ್ಲ ಅದನ್ನ ಯಾಕಪ್ಪ ತಗೊಂಡೋಗ್ಬಿಟ್ಟಿದ್ದೇನೆ ನೀನ್ ಏನೇ ಮಾಡಿದ್ರು ಮತ್ತೆ ಅದನ್ನ ಯಾವ್ದೇ ರೀತಿ ನಾನೇ ಬದಲಾವಣೆ ಮಾಡಕ್ಕಲ್ಲ ನಾನು ಕೊಟ್ಟಿರೋಂತ ಮಾತನ್ನ ನಾನೇ ಮೀರೋಂಗಿಲ್ಲಪ್ಪ ಏಸಾ ನನ್ ಯಾಕೆ ಮೇಲೆ ವಾಪಸ್ ನಾನು ತಗೋಳಂಗೇ ಇಲ್ಲ ಇದೇ ಆಶೀರ್ವಾದ ಇದೆ ಬ್ಲೆಸಿಂಗ್ ಅಂದ್ರೆ ಹೆಂಗೆ ದೇವ್ ಕೊಟ್ಟರೆ ಆಶೀರ್ವಾದ ಇದೆ ಒಂದ್ಸರಿ ಕೊಟ್ಟ ಮೇಲೆ ಮುಗೀತು ಆ ಆಶೀರ್ವಾದ ಕೊಟ್ಬಿಟ್ಟಿದ್ದೀನಿ ನಿನ್ ತಮ್ಮನಿಗೆ ಒಬ್ಬನಿಗೆ ಅಲ್ವಾ ಎಷ್ಟು ಕಣ್ಣೀರ್ ಹಾಕಿದ್ರಂದ್ರೆ ಅಂದ್ರೆ ಏಸ ಅಪ್ಪ ಬೇರೆ ಆಶೀರ್ವಾದನೇ ಇಲ್ವಾ ಅಪ್ಪ ನನ್ನ ಆಶೀರ್ವಾದ ಮಾಡಪ್ಪ ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡಪ್ಪ ಅಲ್ವಾ ಎಷ್ಟೇ ಕಣ್ಣೀರ್ ಸಸಿದ್ರು ಆಯ್ತಪ್ಪ ನೀನ್ ಇಷ್ಟೆಲ್ಲ ಅಲ್ತಾ ಇದೆಯಲ್ಲ ಬಿಡು ಏನು ಅಲ್ಬೇಡ ಬಾ ಬಾ ಕೊಡ್ತೀನಿ ಬಾ ಬೇಕು ಪರವಾಗಿಲ್ಲ ಯಾಕಪ್ಪ ನಾ ಕರ್ಕೊಂಡ್ ಕಡೆಯಿಂದ ವಾಪಸ್ ತಗೋ ನಿನ್ ಕೈಲಿ ಕೊಟ್ಬಿಡ್ತೀನಿ ಸಾಧ್ಯತೆ ಆಯ್ತಾ ಇಲ್ವೇ ಇಲ್ಲ ಇಷ್ಟ ಪ್ರೀತಿ ಸರ ರೇ ಇದು ಏನನ್ನ ಸೂಚಿಸುತ್ತೆ ಗೊತ್ತಾ ನಾವು ನಮ್ಮ ಓಟವನ್ನ ಕಲ್ಕೊಳ್ಳೋದನ್ನ ಸೂಚಿಸುತ್ತೆ ಒಂದ್ಸರಿ ನಾವೇನ ಕಲ್ಕೊಂಡ್ಬಿಟ್ರೆ ಲೈಫಲ್ಲಿ ಮತ್ತೆ ಅದು ಸಿಗಲ್ಲ ಅಲ್ವಾ ನಾವೇನಾದ್ರೂ ದೇವರ ಒಂದು ಕರೆಯನ್ನ ಮಿಸ್ ಮಾಡ್ಕೊಂಡಿದಾದ್ರೆ ಮತ್ತೆ ನಮ್ಗೆ ಯಾವಾಗ್ಲೂ ಸಿಗಲ್ಲ ನಾವ್ ಮಿಸ್ ಮಾಡ್ಕೊಂಡಿದ ಕಾರಣವೇನು ದೇವ್ರು ಕೊಟ್ಟಂತ ಕರೆಯ ಒಂದು ಬೆಲೆ ಏನಂತ ಗೊತ್ತಿಲ್ಲ ನಮ್ಮನ್ನ ದೇವರ ಚೊಚ್ಚಲ ಮಕ್ಕಳಾಗಿರೋದಕ್ಕೆ ದೇವ್ರು ಕಟ್ತಿದ್ರು ಆ ಚೊಚ್ಚಲ ಮಕ್ಕಳಾಗಿರುವಂತ ಆ ಕರೆಯ ವಿಶೇಷತೆ ಅದರ ಬೆಲೆ ಅದರ ಒಂದು ದೊಡ್ಡ ಒಂದು ದೊಡ್ಡಸ್ತಿಕೆ ಸ್ಥಾನ ಅದರ ಎಷ್ಟು ಒಂದು ಉನ್ನತವಾದಂತ ಕರೆ ಅಂತ ವಿಷಯ ನಮ್ ಮೈಂಡ್ ಬರ್ಲಿಲ್ಲ ನೋಡ್ರಿ ಅಂತವರೇ ಭೂಮಿಲಿ ಅದನ್ನ ನೆಗ್ಲಿಜೆನ್ಸಿ ಮಾಡೋದು ಅದನ್ನ ಕೇರ್ ಮಾಡದೇ ಇರೋದು ಆ ಕರೆಗೆ ಹಾಗೆ ತಮ್ಮ ಜೀವನ ರೂಪಿಸ್ಕೊಳ್ದೆ ಇರೋದು ಆ ಕರೆಗೆ ತಕ್ಕ ಹಾಗೆ ತಮ್ಮನ್ನ ಬದಲಾವಣೆ ಮಾಡ್ಕೊಳ್ದೆ ಇರೋದು ಏನೋ ದಾನೋ ಅಂತ ಜೀವನ ಮಾಡೋದು ಕೊನೆಗೆ ಏನ್ ತಿಳ್ಕೊಳ್ಳೋದು ಹೆಂಗಿದ್ರು ದೇವ್ರನ್ನ ಆಶೀರ್ವಾದ ಮಾಡ್ಬಿಡ್ತಾರ ಬಿಡು ಹೆಂಗಿದ್ರು ನಾನು ಸಭೆ ಆಗ್ಬಿಡ್ತೀನಿ ಬಿಡು ನಾನ್ ಬಂದ್ಬಿಟ್ಟಿದ್ದೇನಲ್ಲ ನನ್ನ ತಂದೆ ಹೆಂಗಿದ್ರು ಈ ಸಕ್ ನನ್ನ ಆಶೀರ್ವಾದ ಮಾಡೇ ಮಾಡ್ತಾನೆ ಬಿಡು ಅಂತ ತಿಳ್ಕೊಂಡ್ ತಿಳ್ಕೊಂಡ್ ಕೊನೆಗೆ ಹೋದ್ರೆ ಇಲ್ಲ ಆಶೀರ್ವಾದ ಅಲ್ಲಿ ಅಲ್ವಾ ದೇವ್ರ ಏನ್ ಮಾಡಿದ್ರೆ ಯಾರು ಅದನ್ನ ಬೇರೆ ವಿಲಾದಾಗ ಎನ್ಸಿದ್ರು ಕೊಟ್ಟಿದ್ದಾರೆ ಯಾರು ಅದನ್ನ ನೆಗ್ಲಿಜೆನ್ಸಿ ಮಾಡಿದ್ರು ಅವ್ರಿಗೆ ಏನ್ ಮಾಡಿಲ್ಲ ಕೊಡಿಲ್ಲ ಕ್ರಿಸ್ತನ ಪ್ರೀತಿ ಅದರಿಂದ ಈ ವಿಷಯವನ್ನು ನಾವು ಅರ್ಥ ಇಲ್ಲಿ ಆ ಒಂದು ಆ ಅನಂತರದಲ್ಲಿ ಆ ತನ್ನ ತಂದೆಯ ತಂದೆಯ ಆಶೀರ್ವಾದ ಬಾಧ್ಯವಾಗಿ ಹೊಂದಬೇಕೆಂದು ಅಲ್ವಾ ಈ ಆಶೀರ್ವಾದವನ್ನು ಅಂತ ವಿಷಯಗಳನ್ನ ತಗೊಂಡಾಗ ದೇವರು ಎಷ್ಟು ದೊಡ್ಡ ಒಂದು ಆಶೀರ್ವಾದ ಇಟ್ಟಿದ್ರು ಆತನ ಮೂಲಕ ಆತ್ಮಿಕ ಮತ್ತು ಮಾಂಸಿಕ ಎರಡೂ ಜನಾಂಗದವರು ಆಕಾಶದ ನಕ್ಷತ್ರದವರು ಸಮುದ್ರದ ಉಸುಬಿನಂತೆ ಇರುವಂತ ಈ ಎರಡು ವಿಷಯಗಳು ಕೂಡ ಏನ್ ಮಾಡಬಹುದು ಈ ಎರಡು ವಿಷಯಗಳು ಕೂಡ ಏನ್ ಮಾಡಬಹುದು ನಾವಿಲ್ಲಿ ನೋಡ್ಬಹುದು ಕ್ರಿಸ್ತನ ಅಲ್ವಾ ಈ ಎರಡು ಒಂದು ಆ ಒಂದು ಬ್ಲೆಸ್ಸಿಂಗ್ ಕೂಡ ಯಸ ಮೂಲಕನೇ ಬರ್ತಾ ಇತ್ತು ನೋಡ್ರಿ ಅದನ್ನ ಏನ್ ಮಾಡಿದ್ರು ಅಷ್ಟು ದೊಡ್ಡ ಆಶೀರ್ವಾದ ಯಾವತ್ತು ಪುನರ್ತನದ ಬಂದ್ರೆ ಏಸ ನೋಡ್ತಾರೆ ನೋಡ್ರಿ ನಾನ್ ಮಿಸ್ ಮಾಡಿದಂತ ಒಂದು ಶ್ರೇಷ್ಠ ಪುದ್ರ ಭಾಗ ಆ ಚೊಚ್ಚಲತನದ ಹಕ್ಕು ಅದ್ರ ಅದರ ಪ್ರಾಮುಖ್ಯತೆ ಏನಿತ್ತು ಅದ್ರ ವಿಶೇಷತೆ ಏನಿತ್ತು ಅಂತ ನೋಡ್ತಾರೆ ನೋಡ್ರಿ ಯಸ ಹಂಗಿರುತ್ತೆ ನೋಡ್ರಿ ಮೈಂಡ್ ಸೋರ ಅಷ್ಟು ದೊಡ್ಡ ಬ್ಲೆಸ್ಸಿಂಗ್ ಏನ್ ಮಾಡ್ಕೊಂಡ್ರು ಮಿಸ್ ಮಾಡ್ಕೊಂಡ್ರು ಈ ವಾಸ್ ರಿಜೆಕ್ಟೆಡ್ ಅಲ್ವಾ ಎಷ್ಟೇ ಬೇಡದ್ರು ಏನ್ ಮಾಡಿಲ್ಲ ಸಿಗ್ಲಿಲ್ಲ ಆತನ ಅಹ್ ಅಜಾಗ್ರತೆಗೆ ಸಿಕ್ಕಿದಂತ ಫಲ ಅದು ದೇವ್ರ ಏನ್ ಮಾಡಿದ್ರು ಆತನ ಚೊಚ್ಚಲತನದನ್ನ ಕೇರ್ಲೆಸ್ ಆಗಿ ಒಂದೊತ್ತು ಊಟಕ್ಕೋಸ್ಕರ ಮಾರಿದಿಕ್ಕೆ ಸಿಕ್ಕಿದಂತ ಪ್ರತಿಫಲ ಅದು ಅಲ್ವಾ ಅದಕ್ಕೆ ಏನ್ ಹೇಳ್ತಿದ್ರೆ ವಿ ವಿಲ್ ನಾಟ್ ವಿ ನಾಟ್ ಓನ್ಲಿ ಲಾಸ್ ಇಟ್ ಬಟ್ ಲಾಸ್ ದಿ ಫೇವರ್ ಆಫ್ ಗಾಡ್ ಅಂತ ಹೇಳ್ತಿದಾರೆ ನಾವು ಅದನ್ನ ಕಲ್ಕೊಳ್ಳಿಲ್ಲ ಬದಲಾಗಿ ದೇವರ ಕೃಪೆ ದೇವರಲ್ಲಿರುವಂತ ನಮ್ಮ ಮೇಲಿರುವಂತ ಒಂದು ಏನ್ ಮಾಡ್ತಾರೆ ದೇವರು ನಮ್ಗೆ ಇರುವಂತಹ ಒಂದು ಒಳ್ಳೆತನವನ್ನ ತನವನ್ನ ಕಲ್ಕೊಂಡ್ಬಿಟ್ಟಿದ್ವಿ ದೇವ್ರ ನಮಿರುವಂತ ನಂಬಿಕೆ ಎಲ್ಲವನ್ನ ಕಲ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಮತ್ತೆ ದೇವರ ಹತ್ರ ನಾವು ಅಂತಹ ಒಂದು ಅನೀತಿಯಲ್ಲಿ ಇದಕ್ಕೆ ಆಗುತ್ತಾ ನಾವು ಆ ಒಂದು ಶ್ರೇಷ್ಠ ನಮ್ಗೆ ಎಷ್ಟೋ ಒಂದು ಬೆಲೆ ಉಳ್ಳಂತ ಅಂತ ಒಂದು ವಿಷಯನ ಮೇಲೆ ನಾವ್ ಅದ್ ಕಲ್ಕೊಂಡ್ಮೇಲೆ ದೇವ್ರ ಹತ್ರ ಮತ್ತೆ ಅದೇ ಪ್ರೀತಿಯಲ್ಲಿ ನಾವು ಮುಂದುವರಿಕಾಗುತ್ತಾ ಏನಂತಾರೆ ದೇವ್ರು ಮತ್ತೆ ಎಷ್ಟೋ ಪ್ರೀತಿ ತೋರ್ಸೋರು ಏನಂತಾರೆ ಎಷ್ಟು ವ್ಯಾಲ್ಯೂ ವಿಷಯನ ಕೊಟ್ಟೆ ನಿಮಗೆ ಅದನ್ನ ಕೇಳಸ ಕಲ್ಕೊಂಡೆ ಆ ಒಂದು ವ್ಯಾಲ್ಯೂ ಏನ್ ಗೊತ್ತಾ ನನ್ನ ಜೊತೆಗೆ ಯಾವಾಗ್ಲೂ ಪ್ರೀತಿಯಿಂದ ಇರ್ಬೇಕಂತ ನಾನು ಇಷ್ಟಪಟ್ಟಿದ್ದೇ ಆ ವ್ಯಾಲ್ಯೂ ಅದಕ್ಕೆ ನೀನ್ ಬೆಲೆ ಕೊಡಲಿಲ್ಲ ಅಂದ್ರೆ ಮತ್ತೆ ನನ್ನ ಜೊತೆ ಹೆಂಗಿರಕ್ ಆಗುತ್ತೆ ನಾವು ತುಂಬಾ ಹಂಗೆ ಯೋಚನೆ ಮಾಡಿ ತುಂಬಾ ಜನ ನಾನು ಏನಿಲ್ಲಪ್ಪ ದೇವ್ರ ಹತ್ರ ಹೋಗ್ಬಿಟ್ರೆ ಸಾಕು ದೇವ್ರ ಪಾದದಲ್ಲಿ ಬಿದ್ಬಿಟ್ರೆ ಸಾಕು ದೇವ್ರ ಪಾದದಲ್ಲೇ ಬಿದ್ದಿರ್ತೀನಿ ನನ್ಗೆ ಆ ಕೃಪೆ ಸಿಕ್ಬಿಟ್ರೆ ಸಾಕು ಪ್ರಲೋಕದ ಬಾಗಿಲಲ್ಲಿ ಒಂದ್ ಸ್ಥಳ ಸಿಕ್ಬಿಟ್ರೆ ಸಾಕು ಈ ತರ ಕೆಲವರೆಲ್ಲ ಮಾತಾರ ಅಲ್ವಾ ಕ್ರಿಸ್ತನ್ ಪ್ರೀತಿಸಿದ್ರೆ ಎಲ್ಲ ಕೂಡ ದೇವರು ಕೆಲವೊಂದು ವಿಷಯವನ್ನ ಇಟ್ಟಿದ್ದಾರೆ ಅಲ್ವಾ ಅದನ್ನ ಕಲ್ಕೊಳ್ಳೋದು ಉಳಿಸ್ಕೊಳ್ಳೋದು ನಮ್ ಕೈಯಲ್ಲಿದೆ ಮತ್ತೆ ಅಲ್ಲಿ ಏನ್ ಮಾಡಿಲ್ಲ ಮಾನಸಂತರಕ್ಕೆ ಅವಕಾಶನೇ ಇಲ್ಲ ಎಸ್ ಆರ್ ಡಿ ನಾಟ್ ಅನ್ ಆಪರ್ಚುನಿಟಿ ಟು ಗೆಟ್ ಬ್ಯಾಕ್ ವಾಟ್ ಹಿ ಹ್ಯಾಡ್ ಫಾರ್ ಅಂದ್ರೆ ಯಾವ ವಿಷಯವನ್ನ ಏಸ ಕಲ್ಕೊಂಡ್ರೋ ಅದಕ್ಕೆ ಅದನ್ನ ಮತ್ತೆ ಪಡ್ಕೊಳಕ್ಕೆ ದಾರಿನೇ ಇರ್ಲಿಲ್ಲ ಏನಾದ್ರೂ ಒಂದ್ ದಾರಿ ಇತ್ತ ಏನಾದ್ರು ಸೊಲ್ಯೂಷನ್ ಇತ್ತಾ ಹೆಂಗಾದ್ರೂ ಏನ್ ಮಾಡೋಣ ಪಡ್ಕೊಂಡ್ಬಿಡೋಣ ಅಲ್ವಾ ಹೋಗಿ ಯಾಕೋ ಭದ್ರ ಕೇಳಿ ತಗೊಂಡ್ಬೇಡಣ ಚಾನ್ಸ್ ಇತ್ತ ಏನಾದ್ರು ಚಾನ್ಸ್ ಇತ್ತ ಅಂದ್ರೆ ಇಲ್ಲಿ ಅದಕ್ಕೆ ಯಾವುದೇ ಚಾನ್ಸ್ ಇರ್ಲಿಲ್ಲ ಯಾವುದೇ ಅವಕಾಶವಿರಲಿಲ್ಲ ಹೋಗ್ಲಿ ಬರ್ರಿ ಕ್ರಿಸ್ತನ ಪ್ರೀತಿಯ ಸರ ಅದು ಏಸವನ ಕತೆ ಏಸವನ ವ್ಯಥೆ ಅದು ಆದ್ರೂ ಕೂಡ ಅವ್ರಿಗೆ ಇಟ್ಟುವಂತ ಒಂದು ದೊಡ್ಡ ಒಂದು ಆಶೀರ್ವಾದದಲ್ಲಿ ಮತ್ತೆ ಬರ್ತಾರೆ ಆದ್ರೆ ಈ ಕಥೆಯನ್ನ ಅವ್ರ್ ಪಟ್ಟಂತ ಎಲ್ಲಾ ವಿಷಯವನ್ನ ಯಾರಿಗೋಸ್ಕರ ಇಟ್ಟಿದ್ರ ಗೊತ್ತಾ ದೇವರ ಕ್ರಿಸ್ತನ ಸಭೆಯಾಗಿ ಕರೀಲ್ಪಟ್ಟರುವಂತ ದೇವರ ಮಕ್ಕಳಿಗೋಸ್ಕರ ಈ ಪಾಠ ಅವ್ರು ಮಾಡಿದರೆ ಅವ್ರ ಲೈಫ್ ನ ರೋಲ್ ನ ಅಲ್ಲಿ ನಮಗೊಂದು ಎಚ್ಚರಿಕೆ ಕೊಡಕ್ಕೆ ಸೈನ್ ಮಾಡಿದರೆ ಈ ರೋಲ್ ನ ತಗೊಂಬಕಿದ್ರೆ ಯೋಚನೆ ಮಾಡ್ರಿ ನಾವು ಕೂಡ ತಂದೆಯ ದೇವ್ರು ಕೊಟ್ಟಿರುವಂತ ಆ ಒಂದು ಮಹಾಕರೆಯನ್ನು ನೋಡ್ಕೊಂಡು ಓಡ್ತಾ ಇದೀವಿ ಸಿಕ್ಬಿಡುತ್ತೆ ಸಿಕ್ಬಿಡುತ್ತೆ ಹೆಂಗಾದ್ ಸಿಕ್ಬಿಡುತ್ತೆ ಅಂತ ನಾವು ಹೋಗ್ಬಿಟ್ಟು ನಾವು ಕೇರ್ಲೆಸ್ ಆಗಿದ್ಬಿಟ್ಟು ಸಿಕ್ದೆ ಹೋದಾಗ ನಮ್ಮ ಗೋಲಾಟ ಎಷ್ಟ್ರ ಮಟ್ಟಗಿರುತ್ತೆ ನಮ್ಮ ಪೈನ್ ಎಷ್ಟ್ರ ಮಟ್ಟಗಿರುತ್ತೆ ಅಲ್ವಾ ನಾವು ಕ್ರಿಸ್ತನಲ್ಲಿ ಬರ್ದೇ ಇದ್ರೆ ಚಿಂತೆ ಇಲ್ಲ ನಾವು ಒಡಂಬಡಿಕೆ ಮಾಡದ ಇದ್ರೆ ಚಿಂತೆ ಇಲ್ಲ ಒಡಂಬಡಿಕೆ ಮಾಡ್ಬಿಟ್ಟಿದೀವಿ ಬಂದ್ಬಿಟ್ಟಿದೀವಿ ಏಸ ಈ ನಮ್ಮ ಮಗನಾಗಿ ಹುಡ್ತಾ ಇದ್ರೆ ಚಿಂತ ಇಲ್ಲ ಈ ಸಾಕ ನಮ್ ಚೊಚ್ಚಲ ಮಗನ ಹುಟ್ಬಿಟ್ಟಿದಾರೆ ಈಗ ಅವನ್ಗೆ ಹೋಗ್ಬೇಕಾಯ್ತು ಆದ್ರೂ ಕೂಡ ಏಸ ಅದನ್ನ ಅಂದ್ರೆ ಎಷ್ಟ ಒಂದು ದುರಾದೃಷ್ಟವಶವಾಗಿರ ಇರ್ಬೋದು ಎಷ್ಟು ಒಂದು ಕಷ್ಟಕರವಾದ ಸನ್ನಿವೇಶ ಇರ್ಬೋದು ನಮಗೂ ಕೂಡ ಹಾಗೆ ಅಲ್ವಾ ಫೌಂಡ್ ಪ್ಲೆಂಟಿ ಆಫ್ ಅಪೋರ್ಚುನಿ ಟು ಕ್ರೈ ಬಿ ಅಂದ್ರೆ ಈಗ ಅಲೋದಿಕ್ಕೆ ತುಂಬಾ ಸಮಯ ಇದೆ ಗೋಲಾಡೋದಕ್ಕೆ ಸಮಯ ಇದೆ ಆದ್ರೆ ಮತ್ತೆ ತಗೊಳದಿಕ್ಕೆ ಯಾವುದೇ ಅವಕಾಶ ಇಲ್ಲ ಏನ್ ಮಾಡ್ಬೋದು ಈಗ ಆದ್ರೆ ಯಾವುದೇ ರೀತಿಯಲ್ಲಿ ದೇವರ ಆ ಒಂದು ಆಶೀರ್ವಾದನ ಮತ್ತೆ ತಗೊಳಕ್ಕೆ ಆಗಲ್ಲ ಅಲ್ವಾ ಮಿಸ್ ಮಾಡ್ಕೊಂಡ್ ಮೇಲೆ ಹತ್ರ ಇದೇ ಒಂದು ವಿಷಯನ ಬ್ರದರ್ ಇನ್ನೊಬ್ರಿಗೂ ಕೂಡ ಕಂಪೇರ್ ಮಾಡ್ತಾರೆ ಇಲ್ಲಿ ಗೆ ಕಂಪೇರ್ ಮಾಡ್ತಾರೆ ಜೂದಾಸ್ ಕೂಡ ಏನ್ ಮಾಡಿದ್ರು ಆ ತಪ್ಪು ಮಾಡಿದ್ಮೇಲೆ ತುಂಬಾ ಹತ್ರ ನಾನು ನಿರ್ದೋಷವಾದ ರಕ್ತವನ್ನ ತೋರಿಸಿಕೊಟ್ನಲ್ಲ ಪಾಪ ಮಾಡಿದಂತ ಅತ್ಕೊಂಡ್ಬಿಟ್ಟು ನೇನ ಹಾಕೊಂಡ್ಬಿಟ್ರು ಹತ್ರ ಕೂಡ ಏನ್ ಮಾಡಿಲ್ಲ ಅವ್ರಿಗೆ ಅದು ಮತ್ತೆ ಯಾವಾಗ್ಲೂ ಏನ್ ಮಾಡಿಲ್ಲ ಸಿಗ್ಲಿಲ್ಲ ಹಾ ಅವ್ರ ಕಲ್ಕೊಂಡಿದಂತ ಅವಕಾಶ ನಿರಂತರವಾಗಿತ್ತು ಅವ್ರ ಕಳ್ಕೊಂಡಿದ್ದಂತ ಒಂದು ದೊಡ್ಡ ಒಂದು ದೇವ್ರ ಕೊಟ್ಟಂತ ಕೃಪೆ ಅದು ಎವರ್ ಲಾಸ್ಟಿಂಗ್ ಆಗಿ ಏನ್ ಮಾಡಿದ್ರು ಅದನ್ನ ಕಲ್ಕೊಂಡ್ಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ಮತ್ತೆ ಅದು ಸಿಗಲ್ಲ ಬೇರೆ ಬೇರೆ ಕೇಂದ್ರ ಸಿಗ್ಬಹುದು ಅದು ಮಾತ್ರ ಸಿಗಲ್ಲ ಅಲ್ವಾ ಚೊಚ್ಚಳತನದಿಂದ ಉಂಟಾಗುವಂತಹ ಬ್ಲೆಸ್ಸಿಂಗ್ ಯಾವಾಗ್ಲೂ ಸಿಗ್ಲಿಲ್ಲ ಬದಲಾಗಿ ಬೇರೆ ಸಿಕ್ತೋ ಅವ್ರಿಗೆ ಆದ್ರೆ ಅದಂತೂ ಸಿಗಲ್ಲ ನಾವು ಕೂಡ ಹಾಗೆ ಕ್ರಿಸ್ತನ್ ಲಿಪಿ ಸೂರ್ಯರೇ ಇವತ್ತು ನಮಗೆ ಸಿಕ್ಕಿರುವಂತ ಒಂದು ಅವಕಾಶ ನಮಗೆ ಸಿಕ್ಕಿರುವಂತ ಒಂದು ಕೃಪೆ ಬಗ್ಗೆ ಸ್ವಲ್ಪ ಯೋಚನೆ ಮಕ್ಕಳು ಇವತ್ತು ಎಷ್ಟರ ಮಟ್ಟಿಗೆ ನಾವು ಈ ಒಂದು ವಿಷಯವನ್ನ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀವಿ ಈ ಹೆಸವನ ಒಂದು ಸ್ಟೋರಿ ಇಲ್ಲಿ ಅಪೋಸ್ಟಲ್ ಪಾಲ್ ಮಾತಾಡ್ಬೇಕಾದ್ರೆ ಅದನ್ನ ಯಾವ ರೀತಿಯಲ್ಲಿ ಮಾತಾಡ್ತಿದ್ರಂದ್ರೆ ನಮ್ಮ ಮನಸ್ಸಿಗೆ ನಾಟುವಂತೆ ಕೆಲವೊಂದು ವಿಷಯಗಳೇನಾಗಬೇಕು ನಮಗೆ ಅದು ತಲುಪುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ದೇವ್ರ ಮಕ್ಳು ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡ್ ಮೇಲೆ ಏನ್ ಮಾಡಲ್ಲ ಸೀರಿಯಸ್ನೆಸ್ ಗೊತ್ತಾಗಲ್ಲ ಅವರಿಗೆ ನಾವ್ ಈ ಭೂಮಿಯಲ್ಲಿ ಹುಟ್ಟಿರ್ತೀವಿ ಬೆಳೆದಿರ್ತೀವಿ ದೊಡ್ಡವರಾದ್ಮೇಲೆ ಕೆಲವೊಂದು ಕೆಲಸ ಕಾರ್ಯ ಮಾಡ್ಕೊಂಡು ನಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಇರ್ತೀವಿ ನಮ್ಮ ಜೀವನವನ್ನ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಹಣ ಸಂಪಾದನೆ ಮಾಡೋದ್ರಲ್ಲಿ ಬದುಕ್ಬೇಕಲ್ಲ ತಿಂಗಳಿಗೆ ಸ್ಯಾಲ್ರಿ ಬೇಕು ನಮ್ಗೆ ಇವತ್ ಲೈಫ್ ಅಲ್ಲಿ ಇರೋದಲ್ವಾ ಮಂತ್ಲಿ ಸ್ಯಾಲ್ರಿ ಇರುತ್ತೆ ಮತ್ತೆ ಒಟ್ನಲ್ಲಿ ಏನೋ ಒಂದ್ ಬಿಸ್ನೆಸ್ ಏನೋ ಮಾಡ್ಕೊಂಡ್ರು ಒಟ್ನಲ್ಲಿ ನಮ್ಗೆ ದುಡ್ಡು ಆದಾಯ ಅಂತ ಬೇಕೇ ಬೇಕು ನಾವು ಲೈಫ್ ನ ಲೀಡ್ ಮಾಡ್ಕೊಂಡಿದ್ವಿ ಈ ಲೈಫ್ ನ ಲೀಡ್ ಮಾಡ್ಕೊಂಡು ದೇವರು ಮಕ್ಳು ದೇವರಿಗೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಮಕ್ಳಿಗೆ ಯಾವ್ದೋ ಒಂದ್ ರೀತಿಯಲ್ಲಿ ಈ ಒಂದು ಕರೆನ ಅವ್ರು ಕೊಟ್ಟಿರ್ತಾರೆ ಒಬ್ಬರು ಶ್ರೀಮಂತರು ಇರ್ಬೋದು ಇನ್ನೊಬ್ರು ಬಡವರು ಇರ್ಬೋದು ಒಬ್ರು ರೋಗದಲ್ಲಿ ಇರ್ಬೋದು ಇನ್ನೊಬ್ರು ಅಹ್ ಚೆನ್ನಾಗಿ ಬಲಿಷ್ಠರಾಗಿ ಬಲವುಳ್ಳವರಾಗಿರ್ಬೋದು ಒಬ್ರು ಬಲಹೀನರಾಗಿರ್ಬೋದು ಒಬ್ರು ಬಲ ಉಳ್ಳವರಾಗಿರ್ಬೋದು ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮೆಲ್ರಿಗೂ ಒಂದೊಂದು ಟೆಸ್ಟ್ ಇದೆ ಪಿಸ್ತನ ಏನ್ ಟೆಸ್ಟ್ ಇದೆ ಅಂದ್ರೆ ಕೆಲವೊಬ್ರು ಕೆಲವೊಂದು ಟೈಮಲ್ಲಿ ಒಂದು ಪ್ರಶ್ನೆ ಬರುತ್ತೆ ಏನ್ ಪ್ರಶ್ನೆ ಬರುತ್ತೆ ಅಲ್ಲ ದೇವರು ಈ ಸಭೆಯಲ್ಲಿ ಬಡವನ ಇಟ್ಟಿದ್ದಾರೆ ಶ್ರೀಮಂತ ಇಟ್ಟಿದ್ದಾರೆ ಆ ರೋಗರ ಇಟ್ಟಿದ್ದಾರೆ ಚೆನ್ನಾಗಿರೋ ಆರೋಗ್ಯ ಉಲ್ಲವನ್ನ ಇಟ್ಟಿದ್ದಾರೆ ಬಲವು ಇಟ್ಟಿದ್ದಾರೆ ಬಲ ಹಿಂದ ಇಟ್ಟಿದ್ದಾರೆ ಎಲ್ರು ಇಟ್ಟಿದ್ದಾರೆ ಅಲ್ಲ ಯಾಕೆ ಹೌದು ಎಲ್ರು ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಟೆಸ್ಟ್ ಅಲ್ಲೇ ಇರೋದು ಏನ್ ಟೆಸ್ಟ್ ಇದೆ ಅವ್ರಿಗೆ ಅಲ್ವಾ ಒಬ್ಬ ಬಡವನಿಗೆ ಏನ್ ಟೆಸ್ಟ್ ಇದೆ ಅಂದ್ರೆ ನೋಡೋಣ ಇವನು ನನ್ನ ಮಗ ಈ ಬಡತನದಲ್ಲಿ ಎಷ್ಟು ನನಗೆ ನಂಬಿಕೆಯನ್ನ ತೋರಿಸ್ತಾನೆ ನೋಡೋಣ ದೇವರು ಯಾವತ್ತು ಕೆಲವೊಂದು ಟೈಮ್ ಅವ್ರಿಗೆ ಹಣ ಅಂತ ವಿಷಯನ ಕೊಡಕ್ಕೆ ಹೋಗಲ್ಲ ಅವ್ರಿಗೆ ಯಾಕಂದ್ರೆ ಅವ್ರಿಗೆರೋ ಟೆಸ್ಟ್ ಏನಪ್ಪ ಅಂದ್ರೆ ಆ ಬಡತನದಲ್ಲಿ ಆ ನಂಬಿಕೆ ಪ್ರೂವ್ ಮಾಡಿ ತೋರಿಸ್ಬೇಕು ಇದೇ ಅವ್ರ ಟೆಸ್ಟ್ ಇನ್ ಕೆಲವರಿಗೆ ಶ್ರೀಮಂತಿಕೆಯನ್ನ ಕೊಟ್ಟಿರ್ತಾರೆ ಅವ್ರಿಗೇನ್ ಟೆಸ್ಟ್ ಅಪ್ಪ ಅಂದ್ರೆ ನೋಡೋಣ ಈ ಶ್ರೀಮಂತಿಕೆ ಹಣವನ್ನ ಯಾವ ರೀತಿಯಲ್ಲಿ ದೇವರಿಗೋಸ್ಕರ ಉಪಯೋಗ ಮಾಡ್ತಾರೆ ಅಂತ ನೋಡೋಣ ಅನ್ನೋದು ಅವ್ರ ಟೆಸ್ಟ್ ನೋಡಣ ಈ ಹಣ ಅವ್ರ ಹತ್ರ ದುಡ್ಡಿದೆ ಈ ದುಡ್ಡನ್ನ ಯಾವ ರೀತಿಯಲ್ಲಿ ದೇವರಗೋಸ್ಕರ ಅವ್ರು ಖರ್ಚು ಮಾಡ್ತಾರ ನೋಡೋಣ ಅನ್ನೋದು ಅವ್ರಿಗೊಂದ್ ಟೆಸ್ಟ್ ಅಲ್ವಾ ಅವರು ಅಲ್ಲಿ ಇದಾರೆ ಈ ಬಲವುಳ್ಳ ಅಂದ್ರೆ ರೋಗವುಳ್ಳವರು ಕೆಲವೊಂದ್ ಟೈಮಲ್ಲಿ ಅವ್ರ ದೇಹದಲ್ಲಿ ಬಲಹೀನ ಇರುತ್ತೆ ಆ ಬಲಹೀನ ಸಾಯ ತನಕ ಹೋಗಲ್ಲ ಅವ್ರಿಗೆ ಅವ್ರು ತಿಳ್ಕೊಂಡ್ಬಿಡ್ತಾರ ಒಂದ್ ವರ್ಷ ಅಪ್ಪ ಒಂದ್ ತಿಂಗ್ಳು ಎರಡು ತಿಂಗಳು ಇಲ್ಲ ಒಂದ್ ವರ್ಷ ಎರಡ್ ವರ್ಷ ಆಮೇಲೆ ಸರಿ ಆಗ್ತೀನಿ ಅಂತ ಆಗದೇ ಇಲ್ಲ ಯಾಕೆ ಹಿಡಿತಾರ ನೋಡೋಣ ಈ ಬಲಹೀನತೆಯಲ್ಲಿ ನನ್ನ ಮಗ ನನ್ನ ಮಗಳು ಎಷ್ಟ್ರ ಮಟ್ಟಿಗೆ ನನ್ನನ್ನು ನಂಬಿರ್ತಾರೆ ಎಷ್ಟ್ರ ಮಟ್ಟಿಗೆ ನನ್ನ ಮಗಿವೆ ಪಡಿಸ್ತಾರೆ ಅಂತ ನೋಡೋಣ ಅಂತ ಬಲ ಉಳ್ಳವರು ಕೈ ಕಾಲು ಚೆನ್ನಾಗಿರ್ತಾರೆ ಓಡಾಡ್ತಾರೆ ಕೆಲಸ ಮಾಡ್ತಾರೆ ನೋಡೋಣ ಈ ಬಲವುಳ್ಳವರು ಎಷ್ಟ್ರ ಮಟ್ಟಿಗೆ ಬಲಹೀನರಿಗೆ ಸಹಾಯಕರಾಗಿರ್ತಾರೆ ನೋಡೋಣ ಇವ್ರಿಗೆ ಸ್ಟ್ರೆಂತ್ ಇದೆಯಲ್ಲ ಈ ಸ್ಟ್ರೆಂತ್ ನ ಎಷ್ಟು ಮಟ್ಟಿಗೆ ಬಲಹೀನರಾಗಿರ್ ಯೂಸ್ ಮಾಡ್ತಾರೆ ನೋಡೋಣ ಅಂತ ಅವ್ರಿಗೊಂತ ಟೆಸ್ಟ್ ಅಲ್ವಾ ಹೀಗೆ ಎಲ್ಲರಿಗೂ ಏನ್ ಮಾಡಿದರೆ ಟೆಸ್ಟ್ ನ ಇಟ್ಟಿದ್ದಾರೆ ಎಲ್ರಿಗೂ ಟೆಸ್ಟ್ ಇಟ್ಟು ಹ ಇಲ್ಲಿ ಯಾರು ಕೂಡ ಏನ್ ಮಾಡಂಗಿಲ್ಲ ನಮ್ಗೆ ಕೊಟ್ಟಿರೋ ವಿಷಯದ ಬಗ್ಗೆ ದೇವರ ಹತ್ರ ಆಗಿಲ್ಲ ಯಾಕೆ ನನ್ನ ಈ ಪರಿಸ್ಥಿತಿಲಿ ಇಟ್ಟಿದ್ರ ದೇವ್ರೆ ನೋವೇ ದೇವ್ರ ಕೊಡ್ಬೇಕಂತಿದ್ರೆ ದೊಡ್ಡ ವಿಷಯ ಅಲ್ಲ ಅಲ್ವಾ ಆದ್ರೆ ದೇವ್ರ್ ಕೊಡಿಲ್ಲ ಅಂದ್ರೆ ಕಾರಣಾಂತರಗಳಿಂದ ಕೊಡ್ತಾ ಇಲ್ಲ ನಾವು ಯಾವ ಸ್ಥಿತಿಲಿ ಇದ್ರೋ ಆ ಸ್ಥಿತಿಲಿ ದೇವ್ರನ್ನ ಯಾವ ರೀತಿ ಮಹಿಮೆ ಪಡಿಸ್ಬೇಕಂತ ದೇವ್ರ ಉದ್ದೇಶ ಇರೋದ್ರಿಂದ ಕೊಡ್ತಾ ಇಲ್ಲ ಇವತ್ತು ನಮ್ಗೂ ಕೂಡ ಹಾಗೆ ದೇವ್ರ ಮಕ್ಳು ನಾವು ಸತ್ಯದಲ್ಲಿ ಬಂದ ಕೆಲವೊಂದ್ ಟೈಮ್ ಅಲ್ಲಿ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳು ನಮ್ಗೆ ಹೆಂಗಿರುತ್ತೆ ಅಂದ್ರೆ ಅತ್ಯಾಕರ್ಷಣೀಯ ಆಗಿರುತ್ತೆ ನಮ್ಮನ್ನ ಟೆಂಪ್ಟ್ ಮಾಡ್ತಾ ಇರುತ್ತೆ ನಮ್ಮನ್ನ ಶೋಧಿಸ್ತಾ ಇರುತ್ತೆ ಆದ್ರೆ ನೀವು ಭೂಮಿಗೆ ಸಂಬಂಧಪಟ್ಟಂತ ಒಂದು ವಿಷಯನ ಐಶ್ವರ್ಯವೋ ಬೇರೆ ಯಾವುದೋ ಒಂದು ವಿಷಯಗಳು ಇರ್ಬಹುದು ಇಟ್ಕೊಳ್ಳಿ ಏನ್ ಬೇಕಾದ್ರೆ ಇರ್ಬೋದು ಭೂಮಿಗೆ ಸಂಬಂಧಪಟ್ಟಂತ ವಿಷಯ ಅದನ್ನ ಗಳಿಸೋದು ತಪ್ಪಂತ ಹೇಳ್ತಾ ಇಲ್ಲ ನ್ಯಾಯವಾದ ರೀತಿಯಲ್ಲಿ ಅದನ್ನ ಗಳಿಸೋದು ಓಕೆ ಗಳಿಸ್ಬಹುದು ಆದ್ರೆ ಚೊಚ್ಚಳತನದ ಹಕ್ಕನ್ನ ಮಾರಿ ಅದನ್ನ ಗಳಿಸುವಂತ ಅವಕಾಶ ಬಂತು ಅಂತಾದ್ರೆ ಸಭೆನ ಬಿಟ್ಟು ದೇವ್ರ ಮಕ್ಕಳನ್ನ ಬಿಟ್ಟು ಎಲ್ಲವನ್ನ ಬಿಟ್ಟು ಅದನ್ನ ಅದನ್ನ ಪಡ್ಕೊಳ್ಬೇಕಂತ ಒಂದು ಸನ್ನಿವೇಶ ಬಂತು ಅಂತ ಆದ್ರೆ ಯಾವುದನ್ನ ಚೂಸ್ ಮಾಡ್ತೀನಿ ಹ ಕೆಲವೊಬ್ರು ಏನ್ ಮಾಡ್ತೀವಿ ಸಭೆಗೂ ಬರಲ್ಲ ದೇವ್ರ ಮಕ್ಳು ಆಯ್ಕೆನು ಇರಲ್ಲ ಮೀಟಿಂಗ್ ಇರಲ್ಲ ಏನು ಇರಲ್ಲ ಕೆಲಸ ಕಾರ್ಯ ಮುಖ್ಯ ನನ್ಗೆ ಅದ ರೀತಿಯಲ್ಲ ಇದ್ದಾಗ ಯಾಕೋಬ್ಬ ಕೇಳಿದ್ರೆ ಏನಂತಾರೆ ಯಾಕೊಬ್ ಅನ್ನುವಂತ ಆ ಒಂದು ವಿಷಯ ಆ ಈ ಚೊಚ್ಚಲತನದ ಹಕ್ಕು ನನಗೆ ಮಾರ್ಬಿಡು ಅಂತ ಹೇಳಿದಾಗ ಆ ಕೂಲ್ ನನ್ ಮುಂದೆ ಇರುತ್ತೆ ಹ ಒಂದ್ ಕಡೆ ಚೊಚ್ಚಲತನದ ಹಕ್ಕು ನನ್ ಮುಂದೆ ಇರುತ್ತೆ ಒಂದು ಹೊತ್ತಿನ ಆಹಾರ ನನ್ ಮುಂದೆ ಇರುತ್ತೆ ಇನ್ನೊಂದ್ ಕಡೆ ಶ್ರೇಷ್ಠ ಪುತ್ರ ಭಾಗ ಚೊಚ್ಚಲತನದ ಹಕ್ಕು ನನ್ನ ಕೈಲಿದೆ ಈಗ ಏನ್ ಮಾಡ್ತೀನಿ ನಾನು ಬೆಲೆ ಗೊತ್ತಿದೆ ನನ್ಗೆ ಎರಡಕ್ಕೂ ಕೂಡ ಅಲ್ವಾ ಈ ಲೋಕದ ವಿಷಯ ಕಸ ಆ ಕೂಳು ಒಂದೊತ್ತು ಆಹಾರ ಕಸ ನಷ್ಟ ಕ್ರಿಸ್ತನ್ಗೋಸ್ಕರ ನಾನು ಎಲ್ಲ ಮನೆ ಏನ್ ಮಾಡ್ತೀನಿ ಕಲ್ಕೊಳ್ತೀನಿ ಪರವಾಗಿಲ್ಲ ಅಂತ ಏನ್ ಮಾಡ್ತೀನಿ ನಾವು ಚೂಸ್ ಮಾಡ್ತೀವಿ ಸೆಲೆಕ್ಟ್ ಮಾಡ್ತೀವಿ ಕ್ರಿಸ್ತನ್ ಪ್ರೀತಿ ಹಾಗಾಗಿ ಈ ರೀತಿಯಾದಂತ ಒಂದು ಗುಣ ದೇವ್ರು ನಮ್ಮಲ್ಲಿ ಏನ್ ಮಾಡ್ತಾ ಇದ್ರೆ ಇವತ್ತು ಎದುರು ನೋಡ್ತಾ ಇದ್ರೆ ಇಂಥ ಒಂದು ಟೆಸ್ಟ್ ನಮ್ಮ ಮುಂದೆ ಬರುತ್ತೆ ಕ್ರಿಸ್ತನ ತಿಥಿ ಸರಸ್ವರೇನು ಆ ಸನ್ನಿವೇಶಗಳಲ್ಲಿ ನಾವು ಎಲ್ಲವನ್ನೂ ನಷ್ಟವಾಗಿ ಎನಸ್ತೀವ ಈ ಲೋಕವನ್ನ ಕಸವಾಗಿ ಎನಿಸ್ತೀವ ಇಲ್ಲ ಲೋಕದ ಅವಕಾಶ ಬಂತಪ್ಪ ನನಗೆ ಇದಕ್ಕೆ ಕಾಯ್ತಾ ಇದ್ದೆ ಹೋದ್ರೆ ಹೋಗಲಿ ದೇವ್ರ ಕರೆ ಹೋಗ್ಲಿ ಸಭೆ ಹೋಗ್ಲಿ ಸತ್ಯ ಹೋಗ್ಲಿ ಪರವಾಗಿಲ್ಲ ಅದು ಬೇಕು ಅಂತ ಅದರಿಂದ ಓಡೋಗ್ತಿನಾ ಅನ್ನೋದು ನನ್ ಮುಂದೆ ಇರುವಂತ ಟೆಸ್ಟ್ ಆದ್ರಿಂದ ಅಂತ ವಿಷಯಗಳಿಂದ ನಮ್ಮನ್ನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ಯಾರ್ ಕೈಲಿದೆ ನಮ್ಮ ಕೈಯಲ್ಲಿದೆ ಪ್ರತಿಯೊಬ್ಬ ದೇವರ ಮಕ್ಕಳ ಕೈಯಲ್ಲಿದೆ ಅದಕ್ಕೆ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಮಣ್ಣಿಗೋಸ್ಕರ ಮಾಣಿಕ್ಯವನ್ನ ಬಿಟ್ಬಿಡ್ಬೇಡ್ರಿ ಈ ಲೋಕದ ಒಂದು ಅತ್ಯಲ್ಪವಾದಂತಹ ಒಂದು ಆಶಾಭಿಲಾಷೆಗಳಿಂದ ಸಂತೋಷಗಳಿಗೋಸ್ಕರವಾಗಿ ಅಮೂಲ್ಯವಾದಂತಹ ದೇವರ ಕರೆ ಎಂದೆಂದಿಗೂ ಶಾಶ್ವತವಾಗಿ ಸಿಗುವಂತಹ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವಂತಹ ಒಂದು ಉನ್ನತವಾದಂತಹ ಒಂದು ಕರೆಯನ್ನ ಕಳ್ಕೊಂಬೇಡ್ರಿ ಅಲ್ವಾ ಕೆಲವೊಂದು ಟೈಮ್ ಹಾಗೆ ಯಾವುದೇ ಭೂಮಿಗೆ ಸಂಬಂಧಪಟ್ಟಂತ ಸಂತೋಷ ನಿರಂತರ ಅಲ್ಲ ಕ್ರಿಸ್ತೀತಿ ಸರ್ ಸರ್ ಯಾವ್ದು ಬೇಕಾ ತಗೊಳ್ಳಿ ಈ ಭೂಮಿ ಸಂತೋಷ ಯಾವ್ದು ಬೇಕಾದ್ ತಗೊಳ್ಳಿ ಅದು ನಮ್ಗೆ ನಿರಂತರವಾಗಿರಲ್ಲ ನಿರಂತರ ಅಂದ್ರೆ ಏನರ್ಥ ಕೆಲವೊಂದು ಟೈಮಲ್ಲಿ ಕೆಲವೊಂದು ಒನ್ ಅವರ್ ಕೂಡ ಇರಲ್ಲ ಕೆಲವೊಂದು ಒಂದ್ ದಿನನೂ ಕೂಡ ಇರಲ್ಲ ಅಲ್ವಾ ನಾವು ತಿಳ್ಕೊಳ್ಳೋ ದುಡ್ಡು ಇರ್ಬೋದು ಬೇರೆ ಯಾವುದೇ ಒಂದು ವಿಷಯಗಳಿರ್ಬಹುದು ಲೋಕದ ಸಂತೋಷ ಏನೇ ಇರಬಹುದು ಅದು ನಮ್ ಜೊತೆಗೆ ಯಾವಾಗ್ಲೂ ಇರಲ್ಲ ಕೆಲವೊಂದು ಟೈಮಲ್ಲಿ ಎಲ್ಲ ಇದ್ದಿರುತ್ತೆ ಕೆಲವೊಬ್ಬರಿಗೆ ದುಡ್ಡು ಹಣ ಎಲ್ಲ ಸಾಕಷ್ಟು ಇದೆ ಏನಿರಲ್ಲ ದೇಹದಲ್ಲಿ ಆರೋಗ್ಯ ಇಲ್ಲ ಇಷ್ಟೇ ದುಡ್ಡು ಕೊಟ್ಟರು ಆರೋಗ್ಯನ ತಕ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಹಿಂಗೆ ಕೆಲವರಿಗೆ ಮನಸ್ಸಿನಲ್ಲಿ ಹಲವಾರು ಕಷ್ಟಗಳು ನಿಮ್ಮದಿನ ಕಳ್ಕೊಂಡಿರ್ತಾರೆ ಆದ್ರೆ ಕ್ರಿಸ್ತನಲ್ಲಿ ಪ್ರೀತಿ ಸೌರ ಸೂರ್ಯರೆ ನಮಗೆ ಇದೆಲ್ಲ ಇಲ್ಲದೆ ಇದ್ರು ಕೂಡ ಒಂದೇ ದೇವರು ಕರ್ತನದ ಜೊತೆಗೆ ಇರ್ಬೇಕಾದ್ರೆ ಅದ್ರ ಮುಂದೆ ಎಲ್ಲ ಕೂಡ ನಷ್ಟವಾಗಿ ಪರಿಗಣಿಸ್ಬೇಕು ಪರವಾಗಿಲ್ಲ ಅಲ್ವಾ ಯಾಕೆ ಗೊತ್ತಾ ಯಾಕಂದ್ರೆ ಎಲ್ಲ ವಿಷಯ ಕೂಡ ಒಂದಲ್ಲ ಒಂದಿನ ನಾಶವಾಗುತ್ತೆ ಆ ದೇವರ ರಾಜ್ಯದ ಬಗ್ಗೆ ಗೊತ್ತು ದೇವರ ನೀತಿ ಬಗ್ಗೆ ನಮ್ಗೆ ಗೊತ್ತು ಬರುವಂತ ಸಾವಿರ ವರ್ಷ ಆಳ್ವಿಕೆ ಬಗ್ಗೆ ಗೊತ್ತು ಆ ಒಂದು ಕಾಲದಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳನ್ನ ನಾವು ತಗೊಂಡೋಗಕ್ಕೆ ಆಗೋದೇ ಇಲ್ಲ ಏನಿವೆ ಇವತ್ತು ಇಲ್ಲಿಂದ ಅಮೆರಿಕದಲ್ಲಿ ಏನ್ ಮಾಡಬಹುದು ನಮ್ಮ ಮಣ್ಣಿನ ಟ್ರಾನ್ಸ್ಫರ್ ಮಾಡಬಹುದು ಬೇಕಾದ್ರೆ ಹಲವಾರು ಟೆಕ್ನಾಲಜಿ ಇದೆ ಆ ರೀತಿ ಇಲ್ಲಿಂದ ಏನ್ ಮಾಡಕ್ಕಾಗಲ್ಲ ನಾವು ಅದನ್ನ ಡಿಜಿಟಲ್ ಆಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ನಾನು ಇಲ್ಲೇ ಹೇಳ್ತೀನಪ್ಪ ತಗೋ ಫೋನ್ ಪೇ ಗೂಗಲ್ ಪೇ ತರ ಕೆಲಸ ರೀತಿಲಿ ಏನೋ ಮಾಡಂಗಿದ್ರು ಮಾಡಂಗಲ್ಲ ಅಲ್ವಾ ಆ ರೀತಿಯಾಗಿ ಎಲ್ಲ ಕೂಡ ಇಲ್ಲೇ ಹೋಗುತ್ತೆ ಆದ್ರಿಂದ ಅದಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡದೆ ನಾವು ಕರೆಯಲ್ಪಟ್ಟಂತ ಕರೆಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಏಸವನಂತೆ ಈ ಲೋಕದ ವಿಷಯಗಳಿಗೋಸ್ಕರ ಅದನ್ನ ಮಾರಿ ಹಾಕದೆ ಏನೇ ಆದ್ರೂ ಯಾವುದೇ ಕಲ್ಕೊಂಡ್ರು ಪರವಾಗಿಲ್ಲ ಕ್ರಿಸ್ತ ಕೊಟ್ಟಿರುವಂತ ಕರೆನ ನಾನು ಅಂತ ಸೀರಿಯಸ್ ಆಗಿ ಪ್ರತಿದಿನ ಇಂತಹ ಗುಣಗಳ ಬರ್ತಾ ಇದೆಯಾ ಅದ್ರಲ್ಲಿ ಮುಖ್ಯವಾಗಿ ವಿಷಯ ಏನಂದ್ರೆ ಕೇರ್ಲೆಸ್ ಅನ್ನೋದು ಯಾರಿಗೂ ದೊಡ್ಡ ತಪ್ಪು ಅಂತ ಅನ್ಸಲ್ಲ ನೋಡ್ರಿ ಕೇರ್ಲೆಸ್ ಹ ಕಲ್ತನ ತಪ್ಪು ಸುಳ್ಳೆಲ್ಲದು ತಪ್ಪು ವಿವಿಚಾರ ಮಾಡ ತಪ್ಪು ಇದೆಲ್ಲ ನೋಡಿ ಇದೆಲ್ಲ ಹೇಳಿದ್ರೆ ಪಾಪ ಪಾಪ ಅಂತ ಮೈಂಡ್ ಬರುತ್ತೆ ಈ ಕೇರ್ಲೆಸ್ ಇದೆಯಲ್ಲ ಅಜಾಗ್ರತೆ ಏನಂತಾರೆ ಯಾರು ಅಜಾಗ್ರತೆ ಇಬ್ಬರಪ್ಪ ಅಂದ್ರೆ ಅದ್ ತಪ್ಪೆ ಅನ್ಸಲ್ಲ ಸೈತನ್ಗು ಅದೇ ಬೇಕಾಗಿರೋದು ಯಾವ್ದು ತಪ್ಪಂತ ಅವ್ರು ಪರಿಗಣನೆ ಮಾಡಲ್ಲ ಅದರಿಂದನೇ ಅವ್ರನ್ನ ಬಿಲ್ಲಿಸ್ಬೇಕು ಅಂತ ಸೈತಾನ್ ಪ್ಲಾನ್ ಎಷ್ಟು ಕೇರ್ಲೆಸ್ ಆಗಿಲ್ತೀರ ಅಷ್ಟೇ ಒಳ್ಳೇದು ನಿಮ್ಮ ಕರೀನ ನೀವು ಮಿಸ್ ಮಾಡ್ಕೊಳ್ತೀರಾ ಅಲ್ವಾ ದೇವ್ರ ಮಕ್ಳು ಅದನ್ನ ಕೇರ್ಫುಲ್ ಆಗಿ ಕೊಟ್ಟಿರೋದನ್ನ ಪ್ರತಿದಿನ ನಮ್ಮನ್ನ ಪರಿಶೋಧನೆ ಮಾಡಿ ಚೆಕ್ ಮಾಡಿ ದೇವರ ಮುಂದೆ ನೀತಿವಂತರ ಮಂತ್ರ ನಾವು ಪ್ರಯತ್ನ ಮಾಡದೆ ಹೋದ್ರೆ ಅಷ್ಟೇ ಕೇಲಸಂತೋರ್ಸಿದ್ರೆ ದೇವರೇ ನಮ್ಮ ಕೈಯಿಂದ ಅದನ್ನ ತಗೊಬಿಡ್ತಾರೆ ಅಲ್ವಾ ಸೈತಾನ ಅಲ್ಲ ದೇವರೇ ತೆಗೆದ್ಬಿಡ್ತಾರೆ ದೇವರು ತೆಗೆದ್ಮೇಲೆ ಮತ್ತೆ ಯಾರು ನಮ್ ಕೈ ಕೊಡಕ್ಕಾಗಲ್ಲ ಅದಕ್ಕೆ ಅಲ್ಲ ಆ ಮಾತೇಳ್ತಾರದು ಆತನ್ ಎಷ್ಟೇ ಮನಸ್ಸಂತರ ಒಂದ್ರು ಹತ್ರ ಕೂಡ ಸಿಗ್ಲಿಲ್ಲ ಯಾಕೆ ತೆಗ್ದಿರೋದು ದೇವರು ಸೈತಾನ್ ತಗೊಂಡ್ಬಿಟ್ಟಿದ್ರೆ ದೇವರು ಸೈತನ್ ಕೈಯಿಂದ ಕೊಡ್ತಿದ್ರು ಕೂಡ ಅಲ್ವಾ ಇಡೀ ಲೋಕವನ್ನ ಮರಣಗೆ ತಗೊಳೋದಾ ಸೈತಾನು ದೇವ್ರೇನ್ ಮಾಡಿದ್ರು ತನ್ನ ಮಗನ್ನ ಕಳಿಸಿ ಆ ಮರಣಾಧಿಕಾರ ಸಾಯಿಸ್ಬಿಟ್ಟು ನಮ್ಮನ್ನ ಜೀವ ಕೊಟ್ಬಿಟ್ರು ಆದ್ರೆ ದೇವ್ರೆ ತೆಗೆದ್ಬಿಟ್ರೆ ಯಾರು ಕೊಡಕ್ಕಾಗುತ್ತೆ ಯಾರು ಕೊಡಕ್ಕಾಗಲ್ಲ ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿನದಲ್ಲಿ ಯೇಸವನಂತೆ ನಾವು ಆಗದೇ ಇರುವಂತ ರೀತಿಯಲ್ಲಿ ಯಾವ ಕಹಿಯಾದ ಬೇರು ನಮ್ಮಲ್ಲಿ ಬೆಳೆಯಿದ ಹಾಗೆ ಈ ಪ್ರಾಪಂಚಿಕವಾದಂತ ಯಾವುದೇ ವಿಷಯಗಳಿಗೆ ನಾವು ಪ್ರಾಮುಖ್ಯತೆ ಕೊಡದೆ ದೇವರು ಕೊಟ್ಟಿರುವಂತ ಸರ್ವಶ್ರೇಷ್ಠವಾದಂತ ಕರೆಯನ್ನ ನಾವು ಇರುವಂತ ರೀತಿಯಲ್ಲಿ ನಾವು ಮುಂದುವರೆಯದಿಕ್ಕೆ ದೇವರ ಹತ್ರ ಯಾವಾಗ್ಲೂ ಪ್ರಾರ್ಥನೆ ಮಾಡೋಣ ಇದೇ ಭಾವನೆಯಲ್ಲಿ ನಾವ್ ಇರೋದಿಕ್ಕೆ ಪ್ರಯತ್ನ ಪಡೋಣ ದೇವರ ಕೃಪೆ ದೇವರ ಆತ್ಮ ದೇವರ ನಡೆಸುವಿಕೆ ನಮ್ಮ ಮುಂದೆ ಯಾವಾಗ್ಲೂ ಇರಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ದೇವರು ಈ ಪಾಠವನ್ನ ಆಶೀರ್ವದಿಸಲಿ